नमस्ते प्रिय वीक्षक शुभ मुंजाने आराध्य आस्ट्रो नेर प्रसार कार्यक्रम के तमेलू आत्मीयद स्वागत नानु निम्म विजय राज असतोम सद्गमय तमसोम ज्योतिर्गमय मृत्युर्म अमृतंगमय सत्यमेव जयते ओम शांति 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 ओम साईराम। ओके वीक्षक कार्यक्रम प्रारंभ विशेषवा जातक आ जातक बैठे हलवर विचार प्रयत्न पट्टे सो इवत मत ಏನಾದರೂ ಹೊಸ ವಿಚಾರವನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಈ ಚಿಕ್ಕ ಸೂಚನೆ ನಿಮಗೋಸ್ಕರ, ಆರಾಧ್ಯ ಆಸ್ಟ್ರೋ ಟಿವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ. ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ. ಇಲ್ಲಿ ನನ್ನ ಪಾತ್ರವೇನಿರೋದೇ ಇಲ್ಲ, ನಾನು ಕೇವಲ ಮಾಧ್ಯಮಷ್ಟೇ. ಧನ್ಯವಾದಗಳು. ಓಕೆ ರೈಟ್ ಗೊತ್ತಾಯಿತು. ಓಕೆ ಗುರು ಹಿರಿಯರ ದೇನ್ ಅಲ್ವಾ, ಏನೇ ಇದ್ರು ಕೂಡ. ಓಕೆ ಸೊ ನಾವು ಜಾತಕದಲ್ಲಿ ವಿಶೇಷವಾಗಿ ಮನೆ ವಿಚಾರ ಮತ್ತು ಕೆಲಸದ ವಿಚಾರಗಳು ಚೆನ್ನಾಗಿರಬೇಕಾದ್ರೆ ನೀವು ಯಾವ ಪಾಠನ ಎಲ್ಲರೂ ಚೆನ್ನಾಗಿಟ್ಕೊಳ್ಳಿ ಅದರ ಬಗ್ಗೆ ಆಲ್ರೆಡಿ ಪಾಠ ಮಾಡಿದ್ದೇನೆ ನಾನು. ಸೊ ಎಲ್ರಿಗೂ ಹೇಳಿಕೊಟ್ಟಿದ್ದೇನೆ ಯಾವ ಟೆಕ್ನಿಕನ್ನು ಫಾಲೋ ಮಾಡಬೇಕಂತ. ಸೊ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಒಂದೊಳ್ಳೆ ರಿಸಲ್ಟನ್ನು ಕಂಡುಕೊಳ್ಳಲಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು ಅಂತ ನನ್ನ ಅನಿಸಿಕೆ. ರೈಟನೇ? ಓಕೆ ನಾ ಅದೇ ರೀತಿ ಜಾತಕದಲ್ಲಿ ನೋಡ್ಕೊಳ್ಳಿ, ಯಾವತ್ತಿದ್ರು ಕೂಡ ರಾಶಿ ಅಂತ ಇರ್ತವೆ. ಓಕೆ ಅದರಲ್ಲಿ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಓಕೆ ಇದು 12 ರಾಶಿಗಳು. ಅದೇ ರೀತಿ 12 ಭಾವಗಳಿರ್ತವೆ ಅದರಲ್ಲಿ. ಅಲ್ಲೂ 12 ಭಾವ ಅದರಲ್ಲಿ ತನು ಭಾವ ಅಂತ ಕರೆದಿದೆ ತನು. ಆನಂತರ ಎರಡನೇದು ಧನಭಾವ, ಮೂರನೇದು ಪರಾಕ್ರಮ, ನಾಲ್ಕನೇದು ಸುಖ, ಐದನೇದು ಸುತ, ಆರನೇದು ರೋಗ ಋಣ ರಿಪು, ಏಳನೇದು ಕಳತ್ರ, ಎಂಟನೇದು ಆಯುಷ್ಯ, ಒಂಬತ್ತನೇದು ಧರ್ಮ, ಹತ್ತನೇದು ಕರ್ಮ, ಹನ್ನೊಂದನೇದು ಆಯ, 12ನೇದು ವ್ಯಯ. ಓಕೆ ಸೊ ಈ ರೀತಿ 12 ಭಾವಗಳು ಅದರಲ್ಲಿ. ಆನಂತರ 9 ಪ್ಲಾನೆಟ್ಸ್ ಅಲ್ವಾ, 9 ಪ್ಲಾನೆಟ್ಸ್ ಅದರಲ್ಲಿ ವಿಶೇಷ ರೀತಿಯಲ್ಲಿ ನಿಮಗೆ ಹೇಳಬೇಕಾದ್ರೆ ಸೂರ್ಯನ ನೆಟ್ಕೊಳ್ಳಿ, ಸೂರ್ಯ, ಚಂದ್ರ, ಆನಂತರ ಮಂಗಳ, ಆನಂತರ ಬುಧ, ಆನಂತರ ಗುರು, ಶುಕ್ರ, ಶನಿ, ರಾಹು, ಕೇತು, ಹೀಗೆ 9 ಪ್ಲಾನೆಟ್ಸ್. ಆನಂತರ 27 ನಕ್ಷತ್ರಗಳು, ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಈ ರೀತಿ. ಓಕೆ 27 ನಕ್ಷತ್ರಗಳು. ಓಕೆ ಸೊ ಇವುಗಳ ಸಮ್ಮಿಳನೇ ಒಂದು ಜ್ಯೋತಿಷ್ಯ. ರೈಟ್ ಅನ್ನ ಇವುಗಳ ಸಮ್ಮಿಳನ. ಸೊ ಇದರ ಮುಖಾಂತರ ಯಾವ ರೀತಿ ಪ್ರೆಡಿಕ್ಷನ್ ಮಾಡಲಿಕ್ಕೆ ಎಲ್ಲರಿಂದ ಕೂಡ ಸಾಧ್ಯತೆ ಅಂತೂ ಖಂಡಿತ ಉಂಟು. ಯಾರು ಕಲಿತಾರೋ ಅವರಿಗೆ ಅಳು ಬಹಳ ಈಸಿ ಈಸಿ ಅಂತ ವೇ ಇರ್ತದೆ. ಆ ವೇ ಅಲ್ಲಿ ಅದನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನಮ್ಮ ಹಿರಿಯರು ಅದೇನು ಕಂಡು ಹುಡುಕಿ ನಮಗೆ ನಮಗೋಸ್ಕರ ಕೊಟ್ಟು ಹೋಗಿದ್ದಾರಪ್ಪ, ಅದು ಯಾವ ರೀತಿಯಾಗಿ ಉಂಟದ್ದು, ಎಷ್ಟು ಅಕ್ಯುರೇಟಾಗಿ ಕೆಲಸ ಮಾಡ್ತದೆ, 100% ಕೆಲಸ ಮಾಡ್ತದೆ, ಹೇಗೆ ದಶಾಭುಕ್ತಿ ನಡೆದಾಗ ಲೈಫಲ್ಲಿ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೇನು ಥಾಟ್ಸ್ ಇರುತ್ತೆ. ರೈಟ್ ತಾನೇ? ಸೊ ಅದಕ್ಕೋಸ್ಕರ ಇವತ್ತು ನಾನು ಈ ರಾಶಿಗಳ ಬಗ್ಗೆ ಸ್ವಲ್ಪ ಸ್ವಲ್ಪ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ. ಎಷ್ಟು ನಿಮ್ಮಿಂದ ಸಾಧ್ಯ ಉಂಟು ಅಷ್ಟು ನೀವು ಅದನ್ನು ಸ್ವಲ್ಪ ರಿಸ್ಯೂಮ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಪರವಾಗಿಲ್ಲ. ನಿಮ್ಮ ಗ್ರಾಸ್ಪಿಂಗ್ ಪವರ್ ಎಷ್ಟಿದೆಯೋ ಅಷ್ಟು, ಅದಕ್ಕಿಂತ ಹೆಚ್ಚಂತೂ ಆಗೋದಿಲ್ಲ. ರೈಟನೇ? ಬಟ್ ಇದೆಲ್ಲ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳಿದೆ. ಸ್ವಲ್ಪ ಸ್ವಲ್ಪ ಗೊತ್ತಾಗುತ್ತೆ ನಿಮಗೆ ಜ್ಯೋತಿಷದ ವಿಚಾರ. ಇನ್ನು ಯಾರೆಲ್ಲ ಕಲ್ತಿರ್ತಾರೆ, ಬೇಸಿಕ್ ಗೊತ್ತಿದೆ ಅವರಿಗೆಲ್ಲ ಪಟ್ ಅಂತ ಗೊತ್ತಾಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ರೈಟನೇ? ಅಥವಾ ಇದು ವಿಚಾರ. ಅದಕ್ಕೋಸ್ಕರ ಇವತ್ತು ಮೇಷರಾಶಿ, ರೈಟ್, ಆ ಮೇಷರಾಶಿ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮೇಷರಾಶಿ ಅಂದರೆ ಏನು, ಅದರ ವಿಶೇಷತೆ ಏನು, ಅದು ಎಲ್ಲೆಲ್ಲಿ ಬಂದು ಏನೇನಾಗುತ್ತೆ, ಖಂಡಿತ ಅದರ ಬಗ್ಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ಕಾರ ಗುರು. ನಮಸ್ತೆ. ರಾಜ್ಕುಮಾರ್ ಅಂತ ಹೇಳಿ ಗುರು, ನನ್ನ ಬಗ್ಗೆ ಜಾಬ್ ಮತ್ತು ಬಿಸ್ನೆಸ್ ಬಗ್ಗೆ ಕೇಳಬೇಕಾಗಿತ್ತು. ಜಾಬ್ ಸರ್, ರಾಜ್ಕುಮಾರ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಹೇಳಿ? ಗುಲ್ಬರ್ಗದಿಂದ. ಗುಲ್ಬರ್ಗದಿಂದ? ಹಾ ಹಾ. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 10/11/1989. 1989. ಸಮಯ 1:35 PM. 1:35 PM. ಹುಟ್ಟಿದ್ದೆಲ್ಲಿ ತಾವು? ಕಲ್ಬುರ್ಗಿ, ಗುಲ್ಬರ್ಗ. ಗುಲ್ಬರ್ಗ. ನಿಮ್ಮನ್ನ ಕರೀತಾರೆ ಹೇಗೆ? ರಾಜ್ಕುಮಾರ್. ರಾಜ್ಕುಮಾರ್ ಅಂತ ಕರೀತಾರೆ. ರಾಜ್ ಅಂತ ಕರೀತಾರೆ, ರಾಜ್ಕುಮಾರ್ ಅಂತ ಕರೀತಾರೆ. ರಾಜ್ಕುಮಾರ್ ಅಂತ ಕರೀತಾರೆ. ಓಕೆ ಪರವಾಗಿಲ್ಲ. ರಾಜ್ಕುಮಾರ್ ಅಂತ, ರಾಜ್ಕುಮಾರ್ ಎರಡು ಕರೀತಾರೆ. ಹಾ, ರಾಜ್, ರಾಜ್ಕುಮಾರ್ ಎರಡು ಕರೀತಾರೆ. ಓಕೆ ಪರವಾಗಿಲ್ಲ ಅಂತ ಹೇಳ್ತೇನೆ. ಓಕೆ, ನಾನು ನೋಡಿ ಜಾತಕ ಬಂದು ಉತ್ತರ ಭದ್ರ ನಕ್ಷತ್ರ ಮೀನ ರಾಶಿ ಜಾತಕ, ರೈಟಾ? ಹೌದು ಗುರು. ಮನೆ ಮಾಡಿದ್ದೀರಾ ಸರ್ ನೀವು? ಮನೆ ಇಲ್ಲ ಸರ್, ಮಾಡ್ಬೇಕು ಇವಾಗ. ಮೊದಲು ಮನೆ ಮಾಡಬೇಕು ತಾನೇ? ಮತ್ತೆ ಹೌದು ಗುರು, ಮನೆ ಮಾಡಿದ ನಂತರ ಅಲ್ವಾ ಎಲ್ಲವೂ ನಿಮಗೆ ದಕ್ಕಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಶುಕ್ರದೇಶ ನಡೀತೊಂಡು ಮನೆ ಮಾಡುವಂಥ ಯೋಗ ಅಂತೂ ಕ್ರಿಯೇಟ್ ಆಗಿದೆ. ತೊ ಮನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿದೆ, ವರ್ಕ್ ಅಂತೂ ಆಗಿ ಆಗುತ್ತೆ. ಒಂದೇ ವಿಚಾರ ಹೇಳ್ತೇನೆ ನಿಮ್ಗೆ, ಏನಾಗುತ್ತೆ ಅಂದರೆ ಜಾತಕವನ್ನು ನಾನು ನೋಡಿದಾಗ ಅದನ್ನು ವಿಮರ್ಶೆಗೆ ಒಳಪಡಿಸಿದಾಗ ಇದರಲ್ಲಿ ವಿಶೇಷ ರೀತಿಯಲ್ಲಿ ಒಂದು ಎರಡು ಮೂರು ವಿಚಾರದಲ್ಲಿ ಆ ಮೇಜರದ ಸಮಸ್ಯೆಗಳು ಅನುಭವಿಸ್ತೀರಂತ. ಒಂದನೇದಾಗಿ ಹಣಕಾಸಿನ ವಿಚಾರ, ಎರಡನೇದಾಗಿ ಭೂಮಿ ವಿಚಾರ, ಮನೆ ವಿಚಾರ, ಮೂರನೇದಾಗಿ ಫ್ರೆಂಡ್ಸ್ ಲೆವೆಲಲ್ಲಿ, ರೈಟಾ? ಹೌದು. ಅಥವಾ ಇದು ಮೂರು ವಿಚಾರಗಳನ್ನು ಕಂಟ್ರೋಲ್ ಮಾಡಬೇಕು ನಿಮ್ಮ ಲೈಫಲ್ಲಿ, ಇಲ್ಲಾಂದರೆ ತೊಂದರೆ ಆಗಿ. ನೋಡಿ, ಇಲ್ಲೇನಾಗುತ್ತೆ, ನಿಮಗೆ ನಾಲೆಜ್ ತುಂಬ ಉಂಟಾಯ್ತಾ, ನಿಮ್ಮ ಹತ್ರ ಒಳ್ಳೆ ನಾಲೆಜನ್ನು ಇಟ್ಕೊಂಡು ಹೋಗುವವರು ನೀವು, ಒಳ್ಳೆ ರೀತಿ ಎಲ್ಲ ರೀತಿಯಲ್ಲಿ ನಾಲೆಜ್ ನಿಮ್ಮ ಬಳಿಗೆ ಬಲಿಕೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಒಂದು ವಿಚಾರ ಅಂತೂ ಖಂಡಿತ ಇದೆ. ಬಟ್ ಅಲ್ಲಿ ಏನಾಗುತ್ತೆ, ಯಾಕೋ ಗೊತ್ತಿಲ್ಲ, ಅಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಚಂದ್ರ ಮಹಾರಾಜ 6ನೇ ಮನೆ ಅಧಿಪತಿಯಾಗಿ ಆತ 2ನೇ ಮನೆಯಲ್ಲಿ ಕೂತಿದ್ದಾನೆ. ಅದಕ್ಕೋಸ್ಕರ ಸಾಲ ಸೋಲ ಬರುತ್ತೆ ಅಂತ ಇಂಡಿಕೇಶನ್ ಇರುತ್ತೆ. ಸಾಲ ಸೋಲ ಬರ್ಬೋದು, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು, ಮನೆ ವಿಚಾರ, ಭೂಮಿ ವಿಚಾರದಲ್ಲಿ ವಿಶೇಷ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲ, ಕುಟುಂಬದಲ್ಲಿ ತೊಂದರೆಗಳಿರ್ತವೆ ಅಂತ ಒಂದು ಇಂಡಿಕೇಶನ್ ಇರುತ್ತೆ. ಆನಂತರ ಮನೆಯಲ್ಲಿ ನಿಮ್ಮ ಮದುವೆ ಆದವರು ಯಾರು, ಅವ್ರಿಗೆ ತೊಂದರೆ ಆಗ್ಬೋದು, ತಾಯಿಗೆ ತೊಂದರೆ ಆಗ್ಬೋದು ಅಂತ ಇಂಡಿಕೇಶನ್ ಸರ್. ಅರ್ಥ ಆಯ್ತಾ ನಿಮಗೆ?
ಓಕೆ ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಒಂದು ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ ಅದನ್ನು ಮಾಡ್ಕೊಳ್ಳಿ ನೀವು ಪ್ರೊಸೀಡ್ ಆಗ್ತೀರಾ ತುಂಬ ಒಳ್ಳೆ ರೀತಿ ರಿಸಲ್ಟ್ ಬರುತ್ತೆ ನಿಮಗೆ ಪರವಾಗಿಲ್ಲ ಅದರ ಜೊತೆ ಶುಕ್ರದೇಶ ನಿಮಗೆ 2039ರವರೆಗೆ ಶುಕ್ರದೇಶ ನಡೀತದೆ ಶುಕ್ರದೇಶ ಜಾತಕಕ್ಕೆ ಪರವಾಗಿಲ್ಲ ಕೆಲವೊಂದು ವಿಚಾರದಲ್ಲಿ ಒಂದು ಒಳ್ಳೆ ರಿಸಲ್ಟನ್ನು ಕೊಟ್ಟೇ ಕೊಡ್ತಾನೆ ಅನ್ನೋ ಇಂಡಿಕೇಶನ್ ಇದೆ ಅದರಲ್ಲೂ ಕೂಡ ಕಾರ್ಯಕ್ಷೇತ್ರದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ ಶುಕ್ರ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಖಂಡಿತ ಅದರಲ್ಲಿ ಕೂಡ ಹೋಗ್ತೀರಾ ಸಣ್ಣ ಒಂದು ರೆಮಿಡಿ ಏನಪ್ಪ ಮಾಡಬೇಕು ತೊಂದರೆ ಅಫ್ಲಿಕ್ಷನ್ಗೆ ಒಳಗಾದಂಥ ಪ್ಲಾನೆಟ್ಸ್ ಒಂದು ಯಾರು ಚಂದ್ರ ಚಂದ್ರ ಓಕೆ ಅದಕ್ಕೆ ಮಾನಸಿಕ ರೀತಿಯಲ್ಲಿ ಯಾವಾಗಲೂ ನೆಮ್ಮದಿಯನ್ನು ಕಳ್ಕೊಂಡಿರ್ತೀರಾ ಅಂತ ಒಂದು ಇಂಡಿಕೇಶನ್ ಏನು ಮಾಡಬೇಕು 2 ಕಿಲೋ ಅಕ್ಕಿ ಬೆಳ್ತಿಗೆ ಅಕ್ಕಿ ಬಿಳಿ ಅಕ್ಕಿ 2 ಕಿಲೋ ಬಿಳಿ ಅಕ್ಕಿಯನ್ನು ಒಂದು 2 ಮೀಟರ್ ಬಿಳಿ ಬಟ್ಟೆಯನ್ನು ತಂದು 2 ಕಿಲೋ ಬಿಳಿ ಅಕ್ಕಿಯನ್ನು ಅದರಲ್ಲಿ ಹಾಕಿ ಅದನ್ನು ಕಟ್ಟಿ ಇಡೀ ದೇಹಕ್ಕೆ ನಿವಾಳಿಸಿ ತೆಗೆದು ಅಥವಾ ದೇವಸ್ಥಾನಕ್ಕೆ ಅಥವಾ ನೀಡಿ ಪೀಪಲ್ಸ್ ಯಾರಿದ್ದಾರೋ ಅವರಿಗೆ ಸೋಮವಾರ ಸೋಮವಾರ ದಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ 11 ವಾರ ಇದನ್ನು ಮಾಡ್ಕೊಳ್ಳಿ ಎಲ್ಲ ರೀತಿಯ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಳ್ಳೆದಾಗಲಿ ಸರ್ ರೈಟಾ ಎಸ್ ಒಳ್ಳೆದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಮಗೆ ಓಕೆ ಇದು ವಿಚಾರ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಈಗ ನಾವು ಏನು ಮಾಡೋಣ ಅಲ್ವಾ ಜಾತಕದಲ್ಲಿ ವಿಶೇಷವಾಗಿ ಮೇಷದಿಂದ ಮೀನ ರಾಶಿ ರೈಟ್ ತಾನೆ ಎಲ್ಲ ರಾಶಿ ಅಲ್ಲ ಕೆಲವು ರಾಶಿ ಲಗ್ನದಲ್ಲಿ ಇರ್ತದೆ ಅಲ್ವಾ ಇನ್ನು ಕೆಲವರಿಗೆ ಚಂದ್ರ ಎಲ್ಲಿರ್ತಾನೋ ಅದೇ ರಾಶಿಯನ್ನು ಅವ್ರು ನೋಡಿಕೊಂಡು ಪ್ರೆಡಿಕ್ಷನ್ ಮಾಡಿರ್ತಾರೆ ಅಥವಾ ತೋರಿಸಿರ್ತಾರೆ ಎಲ್ಲರೂ ಕೂಡ ಚಂದ್ರ ಯಾವ ನಕ್ಷತ್ರದಲ್ಲಿದ್ದಾನೆ ಯಾವ ರಾಶಿಯಲ್ಲಿದ್ದಾನೆ ಭಾಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿ ನೋಡಿ ಯಾವಾಗ ಯಾವತ್ತಿದ್ರು ಕೂಡ ಮನೆಯಲ್ಲಿ ಒಬ್ಬ ವ್ಯಕ್ತಿ ಯಾರೇ ಆದರೂ ಕೂಡ ತಂದೆ ಇರ್ಬೋದು ತಾಯಿ ಇರ್ಬೋದು ಯಾರು ಒಬ್ಬ ವ್ಯಕ್ತಿ ಒಂದು ಜ್ಯೋತಿಷವನ್ನು ಕಲಿತಾಗ ಅವರ ಮನೆಯವರಿಗೆ ಬರತಕ್ಕಂಥ ಸಮಸ್ಯೆಗಳನ್ನು ಮೊದಲೇ ಕಂಡು ಹಿಡಿದು ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನು ಮಾಡಲಿಕ್ಕೆ 100% ಸಾಧ್ಯತೆ ಅಂತೂ ಉಂಟು ಅಂತ ಹೇಳಿದೆ ಈಗ ಕೆಲವೊಮ್ಮೆ ಏನಾಗುತ್ತೆ ಅಷ್ಟಮದ ಒಂದು ರಿಸಲ್ಟ್ ಅದು ಅಚಾನಕ್ ಆಗಿ ಬರುವ ಆಗ ಕೆಲವೊಮ್ಮೆ ಗೊತ್ತಾಗೋದಿಲ್ಲ ವಿಷಯ ಬೇರೆ ಆದರೂ ಕೂಡ ಒಂದು ಹೆಚ್ಚಿನ ಸಂದರ್ಭದಲ್ಲಿ ನೀವು ಪ್ರಿಕಾಷನ್ ತಗೊಳ್ಳಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು ಅಂತ ಒಂದು ಇಂಡಿಕೇಶನ್ ರೈಟ್ ತಾನೆ ಇದು ವಿಚಾರ ಅರ್ಥ ಮಾಡ್ಕೊಳ್ಳಿ ಓಕೆ ಹಾಗಾದರೆ ನಾವೀಗ ಮಾತಾಡೋಣ ಮೇಷರಾಶಿ ಬಗ್ಗೆ ಅಂದರೆ ಮೇಷರಾಶಿ ಅಂದರೆ ಏನು ರೈಟ ನೈಸರ್ಗಿಕ ಜನ್ಮ ಕುಂಡಲಿಯ ಅಥವಾ ಕಾಲಪುರುಷನ ಕುಂಡಲಿಯ ಮೊದಲನೆಯ ಮನೆ ರೈಟ ಮೊದಲನೇ ಮನೆ ಅದನ್ನು ಮೇಷರಾಶಿ ಅಂತ ಕರೀತೀವಿ ಮೇಷರ ಅಲ್ವಾ ಈ ರಾಶಿ ಬಂದು ವಿಶೇಷ ರೀತಿಯಲ್ಲಿ ಅಗ್ನಿತತ್ವದ ರಾಶಿ ಓಕೆ ಏನು ಅಗ್ನಿತತ್ವದ ರಾಶಿ ಚರತತ್ವದ ರಾಶಿ ಚರತತ್ವ ಅಗ್ನಿತತ್ವ ಪೂರ್ವ ದಿಕ್ಕು ಕ್ಷತ್ರಿಯ ವರ್ಣ ಓಕೆನಾ ಗೊತ್ತಾಗುತ್ತೆ ನಿಮಗೆ ಚರತತ್ವ ಮತ್ತು ಅಗ್ನಿತತ್ವ ಪೂರ್ವ ದಿಕ್ಕು ಕ್ಷತ್ರಿಯ ವರ್ಣ ಆಧಿಪತ್ಯ ಬಂದು ಏನಿರ್ತದೆ ಅಲ್ಲಿಗೆ ಆಧಿಪತ್ಯ ಅದಕ್ಕೆ ಆಧಿಪತ್ಯ ಒಂದು ಕೊಟ್ಟಿದ್ದಾರೆ ಅದು ಬಂದು ಮಂಗಳನ ಆಧಿಪತ್ಯ ಮೇಷರಾಶಿಗೆ ಅದೇ ರೀತಿ ಮೇಷರಾಶಿಯಲ್ಲಿ ಸೂರ್ಯ ಉಚ್ಚ ಫಲವನ್ನು ಕೊಡ್ತಾನೆ ಅಶ್ವಿನಿ ನಕ್ಷತ್ರದಲ್ಲಿ ಅದೇ ರೀತಿ ಶನಿ ಮಹಾರಾಜ ನೀಚ ಫಲವನ್ನು ಕೊಡ್ತಾನೆ ಮೇಷರಾಶಿಯಲ್ಲಿ ಇದು ಮೇಷರಾಶಿ ಒಂದು ವಿಶೇಷತೆ ಇರುವಂಥದ್ದು ಅಂತ ಹೇಳ್ತೇನೆ ಬಹಳ ವಿಶೇಷವಾಗಿರುವಂಥದ್ದು ಈ ಮೇಷರಾಶಿಗೆ ಬಹಳಷ್ಟು ಪ್ರಾಮುಖ್ಯತೆ ಇದೆ ಜಾತಕದಲ್ಲಿ ಈ ಮೇಷರಾಶಿ ಏನಪ್ಪ ಮಾಡುತ್ತೆ ಅಂದರೆ ನಿಮಗೆ ಯಾವುದಾದ್ರೂ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಏನಾದರೂ ಹೊಸ್ತನ್ನು ಸ್ಟಾರ್ಟ್ ಮಾಡಬೇಕು ಕೆಲಸ ಸ್ಟಾರ್ಟ್ ಮಾಡಬೇಕು ಮನೆ ಕಟ್ಟಲಿಕ್ಕೆ ನೀವೇನೋ ಕೆಸರುಕೊಲ್ಲ ಹಾಕಬೇಕು ಅದು ಯಾವುದೇ ವಿಚಾರದ ಒಂದು ಹೊಸ ಕೆಲಸ ಒಂದು ಹೊಸ ಥಾಟ್ಸ್ ಬಂತು ಆ ಕೆಲಸಕ್ಕೆ ಇನಿಷಿಯೇಟ್ ಮಾಡಬೇಕು ನೀವು ಅಲ್ವಾ ಅದು ಸ್ಟಾರ್ಟ್ ಆಗಬೇಕು ನಿಮಗೆ ಅಂದಾಗ ಅಚಾನಕ್ ಆಗಿ ಖಂಡಿತವಾಗಿ ಮೇಷರಾಶಿ ಕೆಲಸ ಮಾಡಲೇಬೇಕು ಈಗ ಕೆಲವರೆಲ್ಲ ಹೊಸ ಕೆಲಸ ಹುಡುಕ್ತಾ ಇದ್ದಾರೆ ಒಂದು ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಅವರಿಗೆಲ್ಲರೂ ಕೂಡ ಮೇಷರಾಶಿ ಕೆಲಸ ಮಾಡಿದ್ರೇ ಏನಾಗುತ್ತೆ ಮೇಷರಾಶಿ ಆಕ್ಟಿವೇಟ್ ಆದ್ರೇ ಅವರಿಗೆ ಬೇರೆ ಕೆಲಸ ಸಿಗುತ್ತೆ ಅನ್ಯಥಾ ಅದು ಸಿಗೋಲಿಕ್ಕೆ ಬಿಡುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಅಲ್ವಾ ಅದಕ್ಕೋಸ್ಕರ ಮೇಷರಾಶಿ ಎಲ್ಲಿಂಟು ಅದು ಏನುಂಟು ಅದು ಅಫ್ಲಿಕ್ಷನ್ಗೊಳಗಾಗಿದೆಯಾ ಒಳ್ಳೆದಿದೆಯಾ ಕೆಟ್ಟದ್ದು ಅದನ್ನು ನೋಡ್ಕೊಂಡು ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ಆ್ಯಕ್ಚುಲಿ ನಮಗೇನು ಸಮಸ್ಯೆ ಕ್ರಿಯೇಟ್ ಆಗುತ್ತಾ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅದು ಕೆಲವರಿಗೆ ಏನಾಗುತ್ತೆ ಆರಂಭಿಕ ಹಂತದಲ್ಲೇ ಅಡಚಣೆಗಳು ಯಾಕಂದರೆ ಅವರ ಜಾತಕದಲ್ಲಿ ಮೇಷರಾಶಿ ಅಫ್ಲಿಕ್ಷನ್ನಲ್ಲಿ ಇರ್ತದೆ ಅದಕ್ಕೋಸ್ಕರ ಅಥವಾ ರಾಹು ಇರ್ತಾನೆ ಅಲ್ಲಿ ಶನಿ ಇರ್ತಾನೆ ಅಲ್ಲಿ ಕೇತು ಇದ್ರೆ ಪರವಾಗಿಲ್ಲ ಆನಂತರ ಅಲ್ಲಿ ವಿಶೇಷವಾಗಿ ಶನಿ ಅಥವಾ ರಾಹುವಿನ ದೃಷ್ಟಿ ಇರ್ತದೆ ಅಥವಾ ಆ ಜಾತಕದ ದುಸ್ಥಾನಗಳ ಅಧಿಪತಿ ಅದನ್ನು ನೋಡ್ತಾರೆ ಆಗೇನಾಗುತ್ತೆ ನಿಮಗೆ ಯಾವುದೇ ಕೆಲಸ ಹೊಸ ಕೆಲಸ ಆರಂಭ ಮಾಡಬೇಕಾದ್ರೂ ಕೂಡ ಅದು ಎಲ್ಲೊಂದು ಕಡೆ ತುಂಬಾ ಡಿಸ್ಟರ್ಬೆನ್ಸನ್ನು ಉಂಟು ಮಾಡುವ ಸಾಧ್ಯತೆಗಳು ತೀರಾ ಜಾಸ್ತಿಯಾಗಿ ಅದಕ್ಕೋಸ್ಕರ ನೋಡ್ಕೊಳ್ಬೇಕು ಈ ಒಂದು ಮೇಷರಾಶಿ ವಿಶೇಷತೆಗಳು ಅಲ್ವಾ ಎಲ್ಲಿದ್ರೆ ಏನಾಗುತ್ತೆ ಸೊ ಸ್ವಲ್ಪ ಸ್ವಲ್ಪ ಅದರ ಬಗ್ಗೆ ಹೇಳಿಕೊಡೋಕ್ಕೆ ಪ್ರಯತ್ನ ಅಂತ ಮಾಡ್ತೇನಪ್ಪ ಸ್ವಲ್ಪ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಿಮಗೆ ಗೊತ್ತಾಗುತ್ತೆ ಈ ಆಸ್ಟ್ರಾಲಜಿಯ ಬ್ಯೂಟಿ ಏನಿದೆ ಅದು ಏನನ್ನು ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಉಂಟು ಅದರ ಮುಖಾಂತರ ಏನು ಕಲೀಲಿಕ್ಕೆ ಸಾಧ್ಯತೆ ಉಂಟು ನಿಮಗೆ ರೈಟ್ ತಾನೆ ಯಾಕೆ ಗ್ರಹಗಳು ಅಫ್ಲಿಕ್ಷನ್ನಲ್ಲಿ ಬಂದಾಗ ಯಾಕೆ ತೊಂದರೆ ಆಗುತ್ತೆ ಅಥವಾ ಆಗಲ್ಲ ಒಳ್ಳೆ ರೀತಿಯಲ್ಲಿ ಈಗ ಕೆಲವರಿಗೆಲ್ಲ ಏನಾಗುತ್ತೆ ಆ ಮೇಷರಾಶಿಯಲ್ಲಿ ಈಗ ಸೂರ್ಯ ಉಚ್ಚನಾಗಿದ್ದಾನೆ ಆದರೂ ಕೂಡ ಒದಾಡ್ತಾ ಇರ್ತಾರೆ ಯಾಕೆ ಹಾಗೆ ಅಲ್ವಾ ಇದೊಂದು ಪರಿಸ್ಥಿತಿ ಅಲ್ವಾ ಸೊ ಇದರ ಬಗ್ಗೆ ನಾವು ನಾವು ಆದಷ್ಟು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ ನಾನು ಪಡುಬಿದ್ರಿಯಿಂದ ಯೋಗಿನಿ ಅಂತ ಹೇಳಿ ಸರ್ ಮಾ ಯಾರ ಬಗ್ಗೆ ತಿಳ್ಕೊಬೇಕು ತಾಯಿ ನನ್ನ ಮಗನ ತಿಳ್ಕೊಬೇಕು ಆಯ್ತಮ್ಮ ನಿಮ್ಮ ಹುಟ್ಟಿದ ದಿನಾಂಕ ಗೊತ್ತಾ ಹೇಳಿ ದಿನಾಂಕ ಗೊತ್ತಿಲ್ಲ ಸರ್ ಆರೋಗ್ಯ ಹೇಗುಂಟಮ್ಮ ನಿಮ್ದು ಅದೇ ಹೇಳಿ ನನಗೆ ಆರೋಗ್ಯ ಹೇಗಿರ್ತದೆ ಅಮ್ಮ ತಾಯಿ ಆರೋಗ್ಯ ಸರಿ ಇಲ್ಲ ಸರ್ ನಮ್ದು ಅದೇ ಪ್ರಾಬ್ಲಮ್ ಅಲ್ವಾ ಲೈಫ್ ಅಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ವಿಶೇಷ ರೀತಿಯಲ್ಲಿ ಕಾಡ್ತಾ ಇರ್ತದಲ್ಲಮ್ಮ ಯಾವುದು ಕೂಡ ಗೊತ್ತಾಗೋದಿಲ್ಲಲ್ಲ ನೀವೇನೇ ಮಾಡಿದ್ರು ಕೂಡ ನಿಮ್ಮನ್ನು ಯಾರು ಕೂಡ ಗುರುತಿಸೋದೇ ಇಲ್ಲ ಅಲ್ವಾ ಇದು ವಿಷಯ ಅಲ್ವಾ ನಿಮಗೆ ಇನ್ಸಲ್ಟ್ ಆಗ್ತದೆ ಯಾರು ಗುರುತಿಸೋದಿಲ್ಲ ನಾನು ಬೇಗ ಯಾರಿಗೆ ಬೇಕಾಗಿ ಓದಾಡ್ತೇನೆ ಬಟ್ ಅವರಿಗೆ ನನ್ನ ಮೇಲೆ ಕದರೇ ಇಲ್ಲ ಇಂಥ ಒಂದು ಪರಿಸ್ಥಿತಿಯನ್ನು ಇಟ್ಕೊಂಡು ಹೋಗ್ತಾ ಇದ್ದೀರಲ್ಲಮ್ಮ ರೈಟಾ
ತೊ ಏನು ಮಾಡಬೇಕು ಈಗ ಅಲ್ವಾ ನಾನು ಸಣ್ಣ ಪರಿಹಾರ ಹೇಳಿಕೊಡ್ತೀನಮ್ಮ ಸೊ ಅದನ್ನು ಮಾಡ್ಕೊಳ್ಳಿ ಒಳ್ಳೆ ರೀತಿ ರಿಸಲ್ಟ್ ಬರುತ್ತೆ ನಿಮಗೆ ಪರವಾಗಿಲ್ಲ ಫಸ್ಟ್ ಆಫ್ ಆಲ್ ಏನು ಮಾಡಬೇಕಂದ್ರೆ ಒಂದು ವಯಸ್ಸು ಹೇಳಿ ಮ ಎಷ್ಟು ವಯಸ್ಸಾಯ್ತು ನಿಮಗೆ ನಂದು 39 ಸರ್ ಓಕೆ ಪರವಾಗಿಲ್ಲ ಈ 39 ಓಕೆ 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 ಒಂದೇ ಒಂದು ಮಾತು ಹೇಳ್ತೀನಮ್ಮ ಏನು ಗೊತ್ತಾ ಆದಷ್ಟು ಸಾಧ್ಯ ಆದರೆ ಹಿರಿಯರ ಸೇವೆಯನ್ನು ಮಾಡಬೇಕಂತ ಉಂಟು ತಾಯಿ ರೈಟಾ ಹಿರಿಯರ ಸೇವೆ ಹೌದಮ್ಮ ಅದು ಮನೆಯಲ್ಲಿರೋ ಯಾರ್ಯಾರಿದ್ರು ತಂದೆ ಇರ್ಬೋದು ತಾಯಿ ಇರ್ಬೋದು ಅಜ್ಜ ಇರ್ಬೋದು ಅಜ್ಜಿ ಇರ್ಬೋದು ಅಥವಾ ಬೇರೆ ಯಾರಾದರೂ ಏನೋ ಸೇವೆ ಮಾಡಲಿಕ್ಕೆ ಸಿಗುತ್ತಾ ನೋಡಿ ಹಿರಿಯರ ಸೇವೆ ಮಾಡಲಿಕ್ಕೆ ಸಿಗುತ್ತಾ ನೋಡಿ ಹಿರಿಯರ ಸೇವೆ ಮಾಡಬೇಕಾಗುತ್ತೆ ನೀವು ರೈಟ್ ತಾನೆ ಓಕೆನಾ ಇದು ವಿಚಾರ ಹಿರಿಯರ ಸೇವೆ ಮಾಡಿದಾಗ ಏನಾಗುತ್ತೆ ನಿಮ್ಮ ಲೈಫಲ್ಲಿ ಬಂದ ಒಂದಷ್ಟು ಆಬ್ಸ್ಟಕಲ್ಸ್ ಏನೋ ಒಂದಷ್ಟು ತೊಂದರೆಗಳೇನೋ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಒಂದನೇ ವಿಚಾರ ಎರಡನೇ ವಿಚಾರ ಏನು ಮಾಡಬೇಕಂದ್ರೆ ನಿಮಗೆ ಸಾಧ್ಯ ಆದರೆ ಆದಿತ್ಯವಾರ ದಿವಸ ನೀವೇನು ಮಾಡಬೇಕು ಒಂದು ಕಿಲೋ ಗೋಧಿ ಅಥವಾ 10 ಕಿಲೋ ಗೋಧಿ ನಿಮಗೆ ಸಾಧ್ಯ ಆದರೆ 10 ಕಿಲೋ ಸಾಧ್ಯ ಇಲ್ಲ 1 ಕಿಲೋ ಅದನ್ನು ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡಿತಾ ರೈಟಾ ಸರಿ ಸರ್ ಅದನ್ನು 10 ಆದಿತ್ಯವಾರ ಮಾಡ್ಕೊಳ್ಬೇಕಮ್ಮ ರೈಟಾ 10 ಆದಿತ್ಯವಾರ ಮಾಡಬೇಕು ಸರ್ ಹೌದಮ್ಮ 10 ಆದಿತ್ಯವಾರ ಮಾಡಬೇಕು 10 ಆದಿತ್ಯವಾರ ಮಾಡಿದಾಗ ಲೈಫಲ್ಲಿ ಅದನ್ನು ಏನು ಆರೋಗ್ಯದ ವಿಚಾರದಲ್ಲೆಲ್ಲ ಸಮಸ್ಯೆ ಕಾಡ್ತಾ ಉಂಟು ಅಥವಾ ನಿಮ್ಮನ್ನು ಯಾರು ಗುರುತಿಸೋದೇ ಇಲ್ಲ ನಿಮಗೆ ತೊಂದರೆ ಕೇಳೋದು ಅದೆಲ್ಲ ನಿವಾರಣೆ ಆಗಲಿ ಸ್ಟಾರ್ಟ್ ಆಗಿದೆ ನಂಗೆ ಒಂದು ಮಾತು ಹೇಳಿಮ್ಮ ಯಾಕೋ ಗೊತ್ತಿಲ್ಲ ಭೂಮಿ ವಿಚಾರ ತುಂಬ ಸಮಸ್ಯೆ ಅಂತ ಬರ್ತಾ ಉಂಟು ತಾಯಿ ರೈಟಾ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಏನಿಲ್ಲ ನಿನ್ನೆ ಕೂಡ ಮೊನ್ನೆ ಕೂಡ ಏನಿಲ್ಲ ಹುಷಾರೇ ಇಲ್ಲ ನಂಗೆ ಅದೇ ಹೇಳುದಮ್ಮ ತೋ ನಾನು ಹೇಳಿದೆ ಈ ಒಂದು ಸಣ್ಣ ರೆಮಿಡೀಸ್ ಅನ್ನು ಮಾಡ್ಕೊಳ್ಳಿಮ್ಮ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನು ಸ್ವಲ್ಪ ಸಿಟ್ಟು ಎಲ್ಲ ಬರುವುದಾದ್ರೆ ಸ್ವಲ್ಪ ಕಡಿಮೆ ಮಾಡಬೇಕಮ್ಮ ಬೆಳಿಗ್ಗೆ ಮತ್ತೆ ಸಂಜೆ ಮೆಡಿಟೇಷನ್ ಮಾಡಬೇಕಮ್ಮ ಒಂದು ಸಾದಾ ಸೀದಾ ವ್ಯಕ್ತಿ ಥರ ಇರಲಿಕ್ಕೆ ಪ್ರಯತ್ನ ಮಾಡಬೇಕಮ್ಮ ಖಂಡಿತ ಒಳ್ಳೆ ರಿಸಲ್ಟ್ ಬರ್ತದೆ ಭಗವಂತ ಒಳ್ಳೆ ದಾರಿ ತೋರಿಸ್ಕೊಡ್ತಾನಮ್ಮ ನಾನು ಹೇಳಿದೆ ಇದನ್ನು ಚಾಚು ತಪ್ಪದೆ ಮಾಡಲಿಕ್ಕೆ ಪ್ರಯತ್ನ ಮಾಡಿಮ್ಮ ನೀವು ಗೆಲ್ತೀರಾ ಒಳ್ಳೇದಾಗ್ಲಿತ್ತಾಯ ರೈಟಾ ಎಸ್ ಒಳ್ಳೇದಾಗ್ಲಿ ಮಾ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ರೈಟ್ ಓಕೆ ಮೇಷರಾಶಿ ನಾವು ಮೇಷರಾಶಿಯನ್ನು ಇಟ್ಕೊಂಡಾಗಲ್ಲ ಮೇಷರಾಶಿ ಅಂತ ಈಗ ಅನ್ಸ್ಕೊಳ್ಳಿ ನಿಮ್ಮ ಮೇಷರಾಶಿ ಈಗ ಕೆಲವರಿಗೆ ಏನಂದ್ರೆ ಮೇಷರಾಶಿನೇ ಲಗ್ನದಲ್ಲಿ ಬಂದಿರ್ತದೆ ರೈಟಾ ತೊ ಈ ಲಗ್ನ ಅಂದ್ರೇನು ಲಗ್ನ ಅಂದ್ರೇನು ಅದು ನಿಮ್ಮ ತನುಭಾವ ರೈಟ್ ಅಂದರೆ ತನುಭಾವ ನಿಮ್ಮ ಅಪಿಯರೆನ್ಸ್ ಹೇಗುಂಟು ಅಂತ ಮೇಷರಾಶಿಯಲ್ಲಿ ತೋರಿಸ್ಕೊಡ್ತಾರೆ ಹಾಗಾದರೆ ಇವರ ಸ್ವಭಾವ ಹೇಗಿರ್ತದೆ ಅಲ್ವಾ ಹೇಗಿರ್ತದೆ ಇವರ ಸ್ವಭಾವ ಅಲ್ವಾ ಸ್ವಲ್ಪ ಇವ್ರಿಗೆ ಅರ್ಜೆಂಟ್ ಜಾಸ್ತಿ ಅಲ್ವಾ ಎಲ್ಲ ರೀತಿಯಲ್ಲಿ ಕೂಡ ಯಾವುದೇ ಕೆಲಸವನ್ನು ಮುಂದಾಲೋಚನೆ ಇಲ್ಲದೇ ಮಾಡ್ತಾರೆ ಮುಂದಾಲೋಚನೆ ಇಲ್ಲ ಸ್ವಲ್ಪ ಸಿಡುಕು ಸ್ವಭಾವ ಅಲ್ವಾ ಯಾವುದೇ ಕೆಲಸವನ್ನು ಬೇಕಾದ್ರೆ 3-4 ಕೆಲಸನೇ ಇರ್ಬೋದು ಒಮ್ಮೆಲೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಬಟ್ ಅದು ಮುಂದುವರಿತದ ಇಲ್ವೋ ಅದು ವಿಷಯ ಬೇರೆ ಅದು ಅವ್ರಿಗೆ ಗೊತ್ತಿರೋದಿಲ್ಲ ಮುಂದುವರಿತದ ಇಲ್ವೋ ಏನಾಗುತ್ತೆ ಆಬ್ಸ್ಟಕಲ್ಸ್ ಅದು ಗೊತ್ತಿಲ್ಲ ಸ್ಟಾರ್ಟ್ ಅಂತೂ ಮಾಡ್ತಾರೆ ಇದಂತೂ ಪಕ್ಕ ಅದು ಸ್ಟಾರ್ಟ್ ಮಾಡೋದು ಹೇಗೆ ಅಚಾನಕ್ಕಾಗಿ ಅಲ್ವಾ ಇವತ್ತು ಥಾಟ್ಸ್ ಬಂದು ನಾಳೆನೇ ಸ್ಟಾರ್ಟ್ ಅಲ್ವಾ ಅದು ಸಾಲ ಸೋಲ ಮಾಡಿ ಏನು ಬೇಕಾದ್ರೂ ಮಾಡಿ ಸ್ಟಾರ್ಟ್ ಮಾಡಿಬಿಡ್ತಾರೆ ಈ ಒಂದು ಮೇಷಲಗ್ನದವರು ವಿಶೇಷ ರೀತಿಯಲ್ಲಿ ರೈಟಾ ತೊ ಮಾಡಲಿ ಪ್ರಾಬ್ಲಮ್ ಅಲ್ಲ ಬಟ್ ಅದು ಮುಂದುವರಿಬೇಕು ತಾನೆ ಮುಂದುವರಿಬೇಕು ಎರಡನೇ ಮನೆ ಚೆನ್ನಾಗಿರಬೇಕು ಆಗ ಮುಂದುವರಿತದೆ ಇನ್ನಂತ ಮುಂದುವರಿಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ ಸಸ್ಟೈನ್ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತೇನೆ ಸೊ ಈ ವಿಚಾರದಲ್ಲಿ ಕೆಲವೊಮ್ಮೆ ಸಮಸ್ಯೆಗಳನ್ನು ಕ್ರಿಯೇಟ್ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಸ್ವಲ್ಪ ಮಟ್ಟಿಗೆ ಜಗಳ ಗಂಟರು ಇವರೆಲ್ಲ ಸ್ವಲ್ಪ ಮಟ್ಟಿಗೆ ಕೋಪ ಜಾಸ್ತಿ ಇವರಿಗೆಲ್ಲ ಅದರ ಅರ್ಥ ಅವರು ಯಾವುದೇ ಕಾರಣಕ್ಕೂ ಒಳ್ಳೆಯ ವ್ಯಕ್ತಿತ್ವ ಇಲ್ಲ ಅಂತೇನಿಲ್ಲ ಬಹಳ ಒಳ್ಳೆಯ ವ್ಯಕ್ತಿತ್ವ ಇರ್ತದೆ ಒಳ್ಳೆ ಹಾರ್ಟ್ ಅವರ ಒಂದು ಮೃದು ಹೃದಯವಂತರಾಗಿರ್ತಾರೆ ಇವರೆಲ್ಲ ಸಮಾಜ ಸೇವೆಗಳಾಗಿರ್ತಾರೆ ಸಮಾಜ ಸೇವೆಗೆ ಯಾವಾಗ ಬೇಕಾದರೂ ತತ್ಪರರಾಗಿರ್ತಾರೆ ನೀವು 12 ಗಂಟೆಗೆ ಫೋನ್ ಮಾಡಿದ್ರು ಕೂಡ ಈ ಒಂದು ಮೇಷಲಗ್ನದವರಿಗೆ ಎದ್ದುಕೊಂಡು ನಿಮ್ಮ ಮನೆಗೆ ಬಂದು ನಿಮಗೆ ಸಹಾಯ ಮಾಡಲಿಕ್ಕೆ ಅವರಂತೂ ಸದಾ ಸಿದ್ಧರಿರ್ತಾರೆ ಏನು ಸಮಸ್ಯೆ ಇಲ್ಲ ರೈಟ್ ತಾನೆ ಇದೆಲ್ಲ ಇರ್ತದೆ ಬಟ್ ಪ್ರಾಬ್ಲಮ್ ಏನಿರ್ತದೆ ಅಚಾನಕ್ಕಾಗಿ ನಿರ್ಧಾರಗಳನ್ನು ಕೈಗೊಳ್ಳುವುದು ಸಿಟ್ಟು ಮಾಡಿಕೊಳ್ಳುವುದು ಕೆಲವೊಮ್ಮೆ ಜಗಳ ಮಾಡಿಕೊಳ್ಳುವುದು ಇದೆಲ್ಲ ಪರಿಸ್ಥಿತಿಯನ್ನು ಅವರು ಎದುರಿಸ್ತಾರೆ ಅಂತ ಒಂದು ಇಂಡಿಕೇಶನ್ ಅದು ಖಂಡಿತ ಇದೆ ಅಲ್ವಾ ಈಗ ಅದರಲ್ಲಿ ಮೇಷರಾಶಿಯಲ್ಲಿ ಬೇರೆ ಬೇರೆ ಪ್ಲಾನೆಟ್ಸ್ ಬಂದಾಗ ಈ ಪ್ರೆಡಿಕ್ಷನ್ ಎಲ್ಲ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಬೇರೆ ಬೇರೆ ರೀತಿಯಲ್ಲಿ ಬಂದಾಗ ಅಲ್ವಾ ಈಗ ಅಲ್ಲಿ ಸೂರ್ಯನೇ ಬಂದುಬಿಟ್ಟ ಅಂತ ಇಟ್ಕೊಳ್ಳಿ ಸೂರ್ಯನೇ ಬಂದುಬಿಟ್ಟ ಇವರೆಲ್ಲ ಪ್ರೀತಿ ಪ್ರೇಮಕ್ಕೆ ಸ್ವಲ್ಪ ಜಾಸ್ತಿನೇ ಇಂಟ್ರೆಸ್ಟ್ ಕೊಡ್ತಾರೆ ಎಜುಕೇಷನಲ್ಲಿ ತುಂಬ ಚೆನ್ನಾಗಿರ್ತಾರೆ ಸಮಾಜ ಸೇವೆಯಲ್ಲಿ ವಿಶೇಷ ರೀತಿಯಲ್ಲಿರ್ತಾರೆ ಬಟ್ ಮನೆಗೆ ಮಾರಿಯಾಗಿರ್ತಾರೆ ಮನೆಯನ್ನು ನೋಡ್ಕೊಳ್ಳೋದೇ ಇಲ್ಲ ಮನೆ ವಿಚಾರ ಗೊತ್ತೇ ಇಲ್ಲ ಏನು ಅಂತ ರೈಟ್ ತಾನೆ ಇದು ವಿಚಾರ ಯಾವಾಗ ಮೇಷರಾಶಿಯಲ್ಲಿ ಸೂರ್ಯ ಬಂದಾಗ ಅಲ್ವಾ ಅಧಿಕಾರ ವರ್ಗಕ್ಕೆ ಹೋಗ್ಬೋದು ಒಳ್ಳೆ ಕೆಲಸದಲ್ಲಿರ್ಬೋದು ಗೌರ್ಮೆಂಟ್ ಜಾಬನ್ನು ಮಾಡ್ಬೋದು ಎಲ್ಲ ಮಾಡಿರ್ತಾರೆ ಬಟ್ ಯಾವುದೇ ಕಾರಣಕ್ಕೂ ಕೂಡ ಇವರು ಮನೆಗೆ ಸಂಬಂಧಪಟ್ಟಂತೆ ಕೆಲವೊಮ್ಮೆ ಮಾರಿಯಾಗಿರ್ತಾರೆ ಅಂದರೆ ಮನೆ ವಿಚಾರಗಳಿಗೆ ಗೊತ್ತಿರೋದಿಲ್ಲ ಅಂತ ಒಂದು ಇಂಡಿಕೇಶನ್ ಇರ್ತದೆ ಮೇಷರಾಶಿಯಲ್ಲಿ ಸೂರ್ಯ ಬಂದಾಗ ಇದು ವಿಶೇಷವಾದ ಒಂದು ವರ್ಕ್ ಆಗುವಂಥದ್ದು ಅಂತ ಹೇಳ್ತೇನೆ ಬಟ್ ಬಾಕಿ ವಿಚಾರ ಪರವಾಗಿಲ್ಲ ಬಾಕಿ ವಿಚಾರ ನೋಡಿ ಪ್ರೀತಿ ಪ್ರೇಮ ಮಾಡಿನೇ ಮದುವೆ ಆಗ್ತಾರೆ ರೈಟ್ ತಾನೆ ಓಕೆನಾ ಎಜುಕೇಷನ್ ಅದು ತುಂಬ ಚೆನ್ನಾಗಿರ್ತದೆ ಮಕ್ಕಳನ್ನು ವಿಶೇಷ ಪ್ರೀತಿಸ್ತಾರೆ ಒಂದಷ್ಟು ಸ್ನೇಹಿತರು ಇರ್ತಾರೆ ಬಟ್ ಸ್ನೇಹಿತರು ಕೂಡ ಅಂತ ಹೈ ಲೆವೆಲ್ನ ಸ್ನೇಹಿತರೇ ಇರ್ತಾರೆ ಯಾರನ್ನು ಕೂಡ ಅದು ಯಾರೋ ಸಾಧಾರಣ ಮಟ್ಟದವ್ರನ್ನ ಇವರು ಹತ್ತಿರಂತೂ ಸೇರಿಸ್ಕೊಡೋದಿಲ್ಲ ಸೇರಿಸ್ಕೊಳ್ಳಿಕ್ಕೆ ಬಿಡೋದಿಲ್ಲ ಇದೊಂದು ವಿಚಾರ ಮನೆಯಿಂದ ದೂರ ಇರ್ತಾರೆ ಅಂತ ಮತ್ತೊಂದು ಇಂಡಿಗೆ ಮನೆಯಿಂದ ಕೂಡ ದೂರ ಇರ್ತಾರೆ ಆದರೆ ಸಮಾಜ ಸೇವೆಯಾಗಿರ್ತಾರೆ ಅದಕ್ಕೋಸ್ಕರ ಪರವಾಗಿಲ್ಲ ಅಂತ ಹೇಳ್ಬೋದು ರೈಟ್ ತಾನೆ ಎಲ್ಲರನ್ನ ಪ್ರೀತಿಸ್ತಾರೆ ಅಂದರೆ ಮನೆಯಿಂದ ಹೊರಗಡೆ ನೋಡಿದಾಗ ಇವರ ಒಂದು ವ್ಯಕ್ತಿತ್ವ ಏನಿದೆ ಅದು ಬಹಳ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರಲಿಕ್ಕೆ ಸ್ಟಾರ್ಟ್ ಅವರು ತುಂಬ ಒಳ್ಳೆಯವರು ಮಾರೆ ಎಲ್ಲ ಹೆಲ್ಪ್ ಮಾಡ್ತಾರೆ ತುಂಬ ಸಮಾಜ ಸೇವೆಯವರು ಯಾವಾಗ ಕರೆದ್ರು
ಯಾರಾದರೂ ಬರ್ತಾರೆ ಈ ರೀತಿ ಹೇಳಿ. ಅದೇ ಮನೆಯಲ್ಲಿ ಬಂದು ತಂದೆ ಹೇಳಿದರೆ ನಿಮ್ಮಾಗೆ ಹೇಗಿದ್ದೆ, ಏ ಅವನಿಗೆ ನಮ್ಮ ವಿಚಾರಣೆ ಗೊತ್ತಿಲ್ಲ, ಮನೆ ನೋಡೋದೇ ಇಲ್ಲ, ಮನೆ ಜವಾಬ್ದಾರಿನೇ ಇಲ್ಲ, ಅವನೆಲ್ಲ ಹೊರಗಡೆನೇ ಏನಿದೆ. ಸೊ ಮನೆಯಲ್ಲಿ ಇಂಥ ಪರಿಸ್ಥಿತಿ, ಹೊರಗಡೆ ಅಂಥ ಪರಿಸ್ಥಿತಿ, ಮೇಷರಾಶಿಯಲ್ಲಿ ಯಾರೂ ಸೂರ್ಯ ಬಂದಾಗ ಓಕೆ ಇದು ಒಂದು ವಿಚಾರದಲ್ಲಿ ಖಂಡಿತ ಇದ್ದೇ ಇರ್ತದೆ ಅಂತ ಹೇಳ್ತೇನೆ. ಅದೇ ರೀತಿ ಅಲ್ಲಿ ಕುಜ ಬಂದುಬಿಟ್ಟ, ಕುಜ ಬಂದಾಗ ಮತ್ತೆ ಬೇರೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ವಿಪರೀತ ಸಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಇವರು ಯಾವತ್ತಿದ್ರೂ ಕೂಡ ಸಮಾಧಾನ ಚಿತ್ತರಾಗಿ ಇರುವುದೇ ಇಲ್ಲ ಅಂತಕೊಂಡು ಸಿಕ್ಕ ಸಿಕ್ಕವರ ಜೊತೆಗೆ ಜಗಳ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಅವರ ತಲೆಯ ಪಾರ್ಟಲ್ಲಿ, ಈ ಪಾರ್ಟಲ್ಲಿ ಏನಾದರೂ ಕಟ್ಟಾದಂಥ ನಿಶಾನ್ ಅಲ್ವಾ, ಕಟ್ಟಾಗಿರುವಂಥದ್ದು, ತಾಗಿರುವಂಥ ನಿಶಾನ ಅವರ ಮುಖದಲ್ಲಿ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅದರೊಳಗಡೆ ಈ ಪಾರ್ಟಲ್ಲಿ ಮೇಲ್ಗಡೆ ಇಲ್ಲದ ಅಥವಾ ತಲೆಗೆ ಸಂಬಂಧಪಟ್ಟ ಏನಾದರೂ ಏಟು ಬಿದ್ದಿರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರುತ್ತೆ. ಯಾವಾಗ ಅಲ್ಲಿ ಮೇಷರಾಶಿಯಲ್ಲಿ ಯಾರು ಕುಜ ಬಂದುಬಿಟ್ಟ ಆ ಮೂಮೆಂಟಲ್ಲಿ ನೋಡ್ಕೊಳ್ಬೇಕಿದೆ. ಅದಕ್ಕೋಸ್ಕರ ಅಲ್ಲಿ ಬೇರೆ ಬೇರೆ ಪ್ಲಾನೆಟ್ಸ್ ಬಂದಾಗ ಬೇರೆ ಬೇರೆ ರೀತಿಯ ರಿಸಲ್ಟನ್ನು ಆತ ಪ್ರೊಡ್ಯೂಸ್ ಮಾಡಿಯೇ ಮಾಡ್ತಾನೆ. ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಮೇಷರಾಶಿ ಲಗ್ನದಲ್ಲಿ ಬಂದಾಗ, ಮೇಷರ ಲಗ್ನದಲ್ಲಿ ಬಂದಾಗ ಆ್ಯಕ್ಚುಲಿ ರಿಸಲ್ಟ್ ಎಲ್ಲಿಂದ ಇರ್ತದೆ, ಕುಜ ಎಲ್ಲಿದ್ದಾನೆ ಇದು ಗೊತ್ತಿರಬೇಕು ನಮಗೆ. ಕುಜ ಕುಜ ಎಲ್ಲಿದ್ದಾನೆ ಅಂದರೆ ಅದರ ಆಧಿಪತ್ಯ ಕುಜನಿಗಿರುವಂಥದ್ದು, ಅದು ಕುಜನ ಮನೆ. ಅದರ ಯಜಮಾನ ಎಲ್ಲಿ ಹೋಗಿದ್ದಾನೆ ಇದು ಗೊತ್ತಾದಾಗ ಏನಾಗುತ್ತೆ, ಆ ಮೇಷರಾಶಿ ಯಾವ ರೀತಿ ಕೆಲಸ ಮಾಡುತ್ತೆ ಇದು ನಮಗೆ ಕನ್ಫರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಷರಾಶಿ ಯಾವ ರೀತಿ ಕೆಲಸ, ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಒಂದನೇ ಮನೆ ಅಧಿಪತಿ, ಅದರಲ್ಲೂ ಕೂಡ ಮೇಷರಾಶಿ, ಮೇಷರಾಶಿ ಅಧಿಪತಿ ಮೂರನೇ ಮನೆಗೆ ಬಂದುಬಿಟ್ಟ ಅಂದಾಗ ಏನಾಯಿತು, ಆತ ಬುಧನ ತತ್ವಕ್ಕೆ ಒಳಗಾಗಿಬಿಟ್ಟ. ಬುಧನ ಅಂದರೆ ಇವರು ಜಾಸ್ತಿ ಕಮ್ಯುನಿಕೇಟ್ ಮಾಡ್ತಾರೆ, ಆನಂತರ ಜಾಸ್ತಿ ಟ್ರಾವೆಲಿಂಗ್ ಮಾಡ್ತಾರೆ, ಒಂದು ಕಡೆಯಿಂದ ಮತ್ತೆ ಜಾಸ್ತಿ ಹೋಗ್ತಾ ಇರ್ತಾರೆ. ಅದರ ಜೊತೆಗೆ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಜಗಳ ಕೂಡ ಮಾಡ್ತಾರೆ, ಒಡ ಹುಟ್ಟಿದವ್ರ ಜೊತೆ ಜಗಳ ಕೂಡ ಮಾಡ್ತಾರೆ. ಇದು ಇಂಡಿಕೇಷನ್ ಅಲ್ವಾ, ಯಾವಾಗಲೂ ಡ್ಯುವೆಲ್ ಸ್ಟೇಜಲ್ಲಿ ಇರ್ತಾರೆ, ಡ್ಯುವೆಲ್ ಮೈಂಡಲ್ಲಿ ಇರ್ತಾರೆ. ಅದು ಅಲ್ಲ ಇದು ಅಲ್ಲ, ಹಾಗೆ ಕೂಡ ಅಲ್ಲ ಹೀಗೆ ಕೂಡ ಅಲ್ಲ, ಏನು ಮಾಡೋ ಗೊತ್ತಾಗೋದಿಲ್ಲ, ಮಾತಾಡುವಾಗ ರ್ಯಾಶ್ ಆಗಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಇದು ವಿಚಾರ ಅಂತ ಹೇಳ್ತೇನೆ. ಮೇಷರಾಶಿ ಅಧಿಪತಿ ಮೂರನೇ ಮನೆಗೆ ಬಂದಾಗ ವಿಶೇಷ ರೀತಿಯಲ್ಲಿ ರೈಟ್ ತರ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ, ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ. ಹಲೋ 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 ಅಮ್ಮ ನಮಸ್ತೆ. ನಮಸ್ತೆ ಗುರುಜಿ. ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ? ನಾವು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಇಂದನ. ಓಕೆ, ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಆಯ್ತಮ್ಮ, ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿ ತಾಯಿ. ದಿನಾಂಕ 8/2/1979. ಬೆಳಿಗ್ಗೆ 10 ಗಂಟೆ. ಮಿಥುನ ರಾಶಿ, ಆರಿದ್ರ ನಕ್ಷತ್ರ. ಆಯ್ತಮ್ಮ. ಹುಟ್ಟಿದಲ್ಲಿ ತಾಯಿ ಇವರು? ಅವ್ರು ಹುಟ್ಟಿದ ಭದ್ರಾವತಿ. ಓಕೆ, ಇವರ ಹೆಸರು ಹೇಳಿಮ್ಮ ಒಮ್ಮೆ. ಆದರ್ಶ್ ಅಂತ, ಜ್ಞಾನೇಶ್ವರ್ ಅಂತ ಹುಟ್ಟಿದ ಹೆಸರು. ಅಲ್ಲ, ಈಗ ಕರೆಯುವುದು ಹೇಗಮ್ಮ? ಆದರ್ಶ್ ಅಂತ ಕರೀತಾರೆ. ಆದರ್ಶ್ ಅಂತ ಕರೀತಾರೆ, ಆದರ್ಶ, ಆದರ್ಶ ವ್ಯಕ್ತಿ ಹಾಗೆ ರೈಟ್. ಓಕೆ, ಎನಿವೆ ಇರ್ಲಿ, ಈ ಜಾತಕ ಬಂದು ಅವ್ರದ್ದು ಆರಿದ್ರ ನಕ್ಷತ್ರ ಮಿಥುನ್ ರಾಶಿ, ಕರೆಕ್ಟ್ ಅಮ್ಮ? ಓಕೆ, ಅವರಿಗೆ ಶನಿ ದೇಶ ನಡೀತಾ ಸದ್ಯದ ಮಟ್ಟಿಗೆ ಶನಿಯಲ್ಲಿ ಸೂರ್ಯ ಭುಕ್ತಿ ಬರ್ತಾರೆ. ನೋಡಿಮ್ಮ, ಒಂದು ಮಾತಂತ ಹೇಳ್ತೀರಮ್ಮ, ಏನು ಗೊತ್ತಾ, ಈ ಜಾತಕದಲ್ಲಿ ತುಂಬಾ ಒದ್ದಾಟ ಇರ್ತದೆ. ಒದ್ದಾಟ ಅಂದರೆ ಯಾಕೆ ಬೇಕಾಗಿ, ಲಾಭಕ್ಕೆ ಬೇಕಾಗಿ ಅಥವಾ ಕೆಲಸಕ್ಕೆ ಬೇಕಾಗಿ ಅಥವಾ ಬಿಸ್ನೆಸ್ಗೆ ಬೇಕಾಗಿ, ಅಂದರೆ ಲಾಭ ಬರ್ತಾ ಇಲ್ಲ, ಲಾಭದಲ್ಲಿ ಸಮಸ್ಯೆ ಆಗ್ತಾ ಉಂಟು, ನಾವು ಎಷ್ಟು ಬೇಕಷ್ಟು ಅಚೀವ್ಮೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಇದೇ ತಾನೇ ಪ್ರಶ್ನೆ? ಹೌದು ಗುರುಜಿ, ಯಾವ್ದಕ್ಕೂ ಸಕ್ಸಸ್ ಆಗ್ತಾ ಇಲ್ಲ ಗುರುಜಿ, ಮನೇಲಿ ಯಾವ್ದು ಕೆಲಸಗಳು ನಾವ್ ಅಂದ್ಕೊಂಡ ತರ ಆಗ್ತಾ ಇಲ್ಲ. ಇಲ್ಲಮ್ಮ ಇಲ್ಲ, ಅದು ಪಿತೃದೋಷ ಉಂಟಮ್ಮ, ಅದಕ್ಕೆ ಅದು ಲಾಭ ಕೊಟ್ಟಿಗೆ ಬಿಡುದಿಲ್ಲ ಅಂತಕೊಂಡು ಯಾವುದೇ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾರೆ, ಹಿಸ್ಟೋರಿ ಕೂಡ ಅನುಭವಿಸ್ತಾರೆ. ಬಟ್ ಒಳ್ಳೆ ವ್ಯಕ್ತಿತ್ವ ಉಂಟವರಲ್ಲಿ, ಪರವಾಗಿಲ್ಲ, ಒಳ್ಳೆ ಬಿಸ್ನೆಸ್ ಮೈಂಡ್ ಉಂಟು, ಒಳ್ಳೆ ಕಲ್ತಿದ್ದಾರೆ ಅವರು, ಮೈಂಡ್ ಚೆನ್ನಾಗಿದೆ, ಪರವಾಗಿಲ್ಲ. ಬಟ್ ಏನು ಪ್ರೋಗ್ರೆಸ್ ಆಗ್ತಾ ಇಲ್ಲ ಇದು ವಿಚಾರ. ನಾನೊಂದು ಸಣ್ಣ ರೆಮಿಡಿ ಹೇಳಿಕೊಡ್ತೀನಮ್ಮ, ಸೊ ಅದನ್ನು ಫಾಲೋ ಮಾಡಿ ನೋಡಿ, ಖಂಡಿತ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಅದರ ಜೊತೆಗೆ ಏನಾಗುತ್ತೆ, ಅವರಿಗೆ 40 ಸೀರೀಸ್ ನಡೀತಾ ಉಂಟು. ಈ ಸೀರೀಸಲ್ಲಿ ಮತ್ತೆ ಶನಿದೇಶೆಯಲ್ಲಿ ಮನೆ ಮಾಡುವಂಥ ಒಂದು ಯೋಗ ಕ್ರಿಯೇಟ್ ಆಗಿದೆಮ್ಮ, ಖಂಡಿತ ಮನೆ ಅಂತೂ ಮಾಡಿಯೇ ಮಾಡ್ತಾರೆ. ಮನೆ, ಜಾಗ, ವಾಹನ ಏನು ಬೇಕಾದ್ರೆ ಆಗಿದೆ ಗುರುಜಿ, ಮನೆ ತಗೊಂಡಿದ್ದೀವಿ. ಪರವಾಗಿಲ್ಲ, ಎಷ್ಟು ಸಮಯ ತಮ್ಮ ತಗೊಂಡು ತಗೊಂಡ್ರು ಗುರುಜಿ? ತುಂಬಾ ಈ ತಗೊಂಡ ಮೇಲೆ ತುಂಬಾ ಕಷ್ಟ ಸಫರ್ ಮಾಡ್ತಾ ಇದೀವಿ, ಅದಕ್ಕೋಸ್ಕರ ಇದನ್ನು ಸೇಲಿಗೆ ಇಟ್ಟಿದೀವಿ ಅಲ್ವಾ. ಸೊ ಮತ್ತೆ ಮನೆ ಮಾಡುವಂತ ಯೋಗ ಕ್ರಿಯೇಟ್ ಆಗುತ್ತಮ್ಮ, ನೀವು ಸೇಲಿಗೆ ಇಟ್ಟು ಕೂಡ ಮನೆ ಆಗುತ್ತೆ. ಇದು ಮನೆ ಒಂದ್ ರೇಟಿ ಕೇಳಿದ್ರೆ ಅವ್ರು ಒಂದ್ ರೇಟಿ ಕೇಳ್ತಾರೆ, ಇವ್ರು ಬಿಡ್ತಾ ಇಲ್ಲ ಗುರುಜಿ, ಹಿಂಗೆ ಮಾತುಕತೆ ಕೂರ್ತಾ ಇಲ್ಲ, ಇದೊಂದು ಬಗೆಹರಿಸ್ಕೊಂಡ್ಬಿಟ್ರೆ ಏನಾದ್ರೆ ದಾರಿ ಸಿಗುತ್ತೇನೋ ಅಂತ ನೋಡ್ತಿದೀವಿ. ಓಕೆ ಪರವಾಗಿಲ್ಲ, ನೀವೇನ್ ಮಾಡಿ ಗೊತ್ತಾ, ನಿಮ್ಮ ಮನೆ ಪಶ್ಚಿಮದ ಭಾಗದಲ್ಲಿ ರೆಡ್ ಕಲರ್ ಏನುಂಟಮ್ಮ, ಟೈಲ್ಸ್ ಹಾಕಿದ್ದೀರಾ ಅಥವಾ ರೆಡ್ ಕಲರ್ ಪೇಂಟ್ ಹಾಕಿದ್ದೀರಮ್ಮ? ಇಲ್ಲ ಗುರುಜಿ, ಹಂಗೆ ವೈಟ್ ಗಾರೆ ತರ ಮಾಡಿದ್ದೀವಿ ಅಷ್ಟೇ ಹೊರಗಡೆ. ಮನೆಯ ಪಶ್ಚಿಮದ ಬಂದು ಮನೆ ಒಳಗಡೆ ಹೇಳ್ತಾ ಇದ್ದೀನಿ ತಾಯಿ. ಒಳಗಡೆ ಗುರುಜಿ ವೈಟ್ ಮತ್ತೆ ಬ್ಲಾಕ್ ಸೆಂಟ್ರಲ್ ಒಂದೊಂದು ಇದ್ರ ತರ ಡೈಮಂಡ್ ತರದ್ದು ಸಣ್ಣದೊಂದು ಡಿಸೈನ್ ಬಂದಿದೆ ವೈಟ್. ಅಲ್ಲಿ ಅಗ್ನಿ ತತ್ವ ಕ್ರಿಯೇಟ್ ಆಗ್ತಾ ಉಂಟು ಇಂಡಿಕೇಶನ್ ಉಂಟಮ್ಮ. ರೆಡ್ ಕಲರ್ ಏನುಂಟಮ್ಮ, ಅಲ್ಲಿ ಏನ್ ಮ್ಯಾಟ್ ಹಾಕಿದ್ರೆ, ಏನ್ ಹಾಕಿದಿರಮ್ಮ, ಏನುಂಟಲ್ಲಿ ಮ್ಯಾಟ್? ಗುರುಜಿ ರೆಡ್ ಹಾಕಿರೋದು, ಎಂಟ್ರೆನ್ಸ್ ಗೆ ಬರ್ತಾ ಇದ್ದಂಗೆನೆ ರೆಡ್ ಮ್ಯಾಟ್ ಹಾಕಿರೋದು. ಅದನ್ನ ತೆಗೀರಿ. ಮತ್ತೆ ಪಶ್ಚಿಮದಲ್ಲಿ ರೆಡ್ ಮ್ಯಾಟ್ ಉಂಟಮ್ಮ? ಪಶ್ಚಿಮದಲ್ಲ, ಬಾಗ್ಲೆ ಪಶ್ಚಿಮ ದಿಕ್ಕು ಗುರುಜಿ, ಅಲ್ಲಿನೇ ರೆಡ್ ಕಲರ್ ಮ್ಯಾಟ್ ಹಾಕಿದ್ರಿ ರೈಟಾ?
ಅದು ತೆಗಿಬೇಕಮ್ಮ, ಅದನ್ನ ತೆಗೆದು ಕ್ರೀಮ್ ಕಲರ್ ಮ್ಯಾಟ್ ಅನ್ನ ಹಾಕಿಮ್ಮ, ಒಂದು ಒಂದು ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಆನಂತರ ಒಂದು ಸಣ್ಣ ರೆಮಿಡೀಸ್ ಹೇಳ್ಕೊಡ್ತೇನೆ, ಅದನ್ನ ಫಾಲೋ ಮಾಡಿಮ್ಮ. ವಾಸ್ತು ಪ್ರಕಾರ ಆ ಮನೆ ಸರಿ ಇಲ್ಲ ಅಂತ ಒಂದು ಇಂಡಿಕೇಶನ್ ಉಂಟಮ್ಮ. ಪೂರ್ವದ ಭಾಗ ಟೋಟಲಿ ಕೆಟ್ಟು ಹೋಗಿರುವಂಥದ್ದು, ಆ ಮನೆಯಲ್ಲಿ ಯಾವಾಗ ನೋಡಿದ್ರು ಕೂಡ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಾನೇ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಯಜಮಾನರು ಏನಿರ್ತಾರೆ ಅವ್ರು ಬೇರೆಯವ್ರ ಮಾತನ್ನ ಕೇಳಕ್ಕೆ ಇಷ್ಟಪಡಲ್ಲ. ಡುವೆಲ್ ಮೆಂಟಾಲಿಟಿ, ಡುವೆಲ್ ಪರ್ಸನಾಲಿಟಿ, ಒಂದು ಒಮ್ಮೆ ಒಂದು ಮಾತಾಡ್ತಾರೆ ಮತ್ತೊಮ್ಮೆ ಬೇರೆನೇ ಮಾತಾಡ್ತಾರಮ್ಮ. ಒಂದೇ ಮಾತನ್ನ ಇಟ್ಕೊಂಡು ಹೋಗುವಂಥ ವ್ಯಕ್ತಿತ್ವ ನಿಮ್ಮ ಗಂಡನಲ್ಲಿ ಇಲ್ಲ ಅಂತ ಒಂದು ಇಂಡಿಕೇಶನ್ ಉಂಟಮ್ಮ. ಸಣ್ಣ ಒಂದು ರೆಮಿಡಿ ಹೇಳ್ಕೊಡ್ತೀನಮ್ಮ, ಸೊ ಫಾಲೋ ಮಾಡಿ ಖಂಡಿತ ಭಗವಂತ ಒಳ್ಳೆ ದಾರಿ ತೋರಿಸ್ತಾರಮ್ಮ. ನೀವೇನು ಮಾಡ್ಬೇಕಂದ್ರೆ ವಿಶೇಷ ಓಕೆ, ಅದೀಗ ಚಂದ್ರಭುಕ್ತಿ ಬಂದಾಗ ಮನೆ ಸೇಲ್ ಆಗುತ್ತಮ್ಮ. ಚಂದ್ರಭುಕ್ತಿ ಈಗ ಈ ತಿಂಗಳು ಚಂದ್ರಭುಕ್ತಿ ಸ್ಟಾರ್ಟ್ ಆಗುತ್ತಮ್ಮ, 16ನೇ ತಾರೀಕಿನಂತ ಅಂದ ಮನೆ ಸೇಲ್ ಆಗುತ್ತಮ್ಮ. ಬಟ್ ನಾನು ಹೇಳಿದ ರೆಮಿಡಿ ಮಾಡ್ಕೊಳಿತಾಯಿ ಓಕೆನಾ? ಈಗ ಸಫರ್ ಆಗಿಬಿಟ್ಟಿದ್ದೀರ ತುಂಬಾನೇ, ಏನ್ ಮಾಡ್ಬೇಕು? ನೀವು ಮನೆಯಲ್ಲಿ ಅನ್ನ ಮಾಡ್ತಿರಲ್ಲೋ ಅದರಲ್ಲಿ ಮೊದಲನೇ ಅನ್ನ ಸ್ವಲ್ಪ ತೆಗೆದಿಡ್ಬೇಕಮ್ಮ. ಮೊದಲನೇ ಅನ್ನ ಅನ್ನ ತೆಗೆದಿಟ್ಟು ಏನ್ ಮಾಡ್ಬೇಕು, ಅದಕ್ಕೆ ಸ್ವಲ್ಪ ಮೊಸರನ್ನ ಬೆರೆಸ್ಬೇಕಮ್ಮ, ಸ್ವಲ್ಪ ಕಪ್ಪು ಎಳ್ಳನ್ನ ಬೆರೆಸ್ಬೇಕಮ್ಮ, ಅದನ್ನ ಮಿಕ್ಸ್ ಮಾಡಿಮ್ಮ ಕಾಗೆ ಇಡ್ಬೇಕಮ್ಮ ಪ್ರತಿದಿನ. ಓಕೆನಾ? ಹೌದಮ್ಮ, ಪ್ರತಿದಿನ ಇಡಬೇಕಮ್ಮ, ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತಮ್ಮ. ಯಾಕಂದ್ರೆ ನಿಮ್ಮ ಇವರು ಜಾತಕದಲ್ಲಿ ಏನು ಕಂಡು ಬರ್ತಾ ಉಂಟಂದ್ರೆ ಸಣ್ಣ ಮಕ್ಕಳಿಂದ ತೊಂದರೆ ಕ್ರಿಯೇಟ್ ಆಗಿದೆ ಅಂತ ಇಂಡಿಕೇಶನ್ ಉಂಟಮ್ಮ. ಸಣ್ಣ ಮಕ್ಕಳಂದ್ರೆ ಆಗಿ ಹೋದವರು, ಸಣ್ಣ ಮಕ್ಕಳಿಂದ ಪ್ರಾಬ್ಲಮ್ ಆಗಿದೆ, ಸಣ್ಣ ಮಕ್ಕಳಿಗೆ ಸಮಸ್ಯೆಗಳು ಕ್ರಿಯೇಟ್ ಆಗಿರುವಂಥದ್ದು. ಆನಂತರ ನಿಮ್ಮ ಹಿರಿಯರು ಸಣ್ಣ ಮಕ್ಕಳಿಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಿರುವಂಥದ್ದು, ಅದು ತುಂಬಾ ಸಮಸ್ಯೆ ಕೊಡ್ತಾ ಉಂಟು, ಅದು ತುಂಬ ಸುಲಭ ಅಲ್ಲಮ್ಮ ಮುಂದುವರಿಯುವಂಥದ್ದು. ಅದಕ್ಕೋಸ್ಕರ ಆ ಒಂದು ಬಾಧೆ ಏನುಂಟು ಅದು ದೂರ ಆಗಬೇಕಾದ್ರೆ ನಾನು ಹೇಳಿದಂಥ ಈ ಟೆಕ್ನಿಕನ್ನು ಫಾಲೋ ಮಾಡಲೇಬೇಕಂತ ಇಂಡಿಕೇಶನ್ ಉಂಟಮ್ಮ. ದಯವಿಟ್ಟು ಅದನ್ನು ಮಾಡ್ಕೊಳ್ಳಿಮ್ಮ, ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದರ ಜೊತೆಗೆ ಏನು ಮಾಡಬೇಕು, ಪ್ರತಿದಿನ ಸ್ನಾನ ಮಾಡುವಾಗ ಸ್ವಲ್ಪ ಗಂಗಾಜಲವನ್ನು ಎಲ್ಲಿಂದಾದರೂ ತಂದು ಮನೆಯಲ್ಲಿ ಇಟ್ಕೊಳ್ಳಿಮ್ಮ. ಅವರು ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ಗಂಗಾಜಲವನ್ನು ನೀರಿಗೆ ಬೆರೆಸಿ ಅದರ ಮುಖಾಂತರ ಸ್ನಾನ ಮಾಡಲಿಕ್ಕೆ ಹೇಳಿಮ್ಮ. ಖಂಡಿತ ಒಳ್ಳೆ ರಿಸಲ್ಟ್ ಬರ್ತಮ್ಮ. ಒಳ್ಳೇದಾಗಲಿ ತಾಯಿ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ರೈಟಾ? ಓಕೆ ಗುರು. ಸೈಟ್ ಒಳ್ಳೇದಾಗಲಿಮ್ಮ, ಹೋಗಿ ಬನ್ನಿ, ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ. ಓಕೆ, ಬಂದ ಮೇಡ. ಸೊ ಮೇಷರಾಶಿ ರೈಟಾ? ತೊ ಅಲ್ಲಿ ಕುಜ ಬಂದಾಗ ಏನಾಗುತ್ತೆ, ಈಗ ಕುಜ ನಾನು ಹೇಳಿದೆ ನಿಮಗೆ, ಕುಜ ಮೂರನೇ ಮನೆಗೆ ಹೋದ ಆಗ ಏನಾಯಿತು ನೋಡಿ, ಆಗ ನಿಮಗೆ ಜಾಸ್ತಿ ಟ್ರಾವೆಲಿಂಗ್ ಮಾಡುವಂಥ ಮನಸ್ಸಾಗುತ್ತೆ. ಆನಂತರ ಜಗಳ ಅಂತೂ ಮಾಡ್ತೀರಾ, ನಿಮ್ಮ ಒಡ ಹುಟ್ಟಿದವರಲ್ಲಿ ಚಿಕ್ಕವರು ಯಾರು ಅವ್ರ ಜೊತೆ ತುಂಬಾ ಜಗಳ ಮಾಡ್ತೀರಾ, ಅಕ್ಕಪಕ್ಕದ ಮನೆಯವ್ರ ಜೊತೆ ಜಗಳ ಮಾಡ್ತೀರಾ, ಮಾತಾಡಿದ್ರೆ ಸಾಕು ಸಿಟ್ಟು ಬಲಿಗೆ ಸಹ, ಇದೆಲ್ಲ ಒಂದು ವಿಚಾರದಲ್ಲಿ ರಿಸಲ್ಟ್ ಪ್ರೊಡ್ಯೂಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ರೈಟಾ? ಅದೇ ರೀತಿ ನಿಮ್ಮ ಮೇಷರಾಶಿ ಅಧಿಪತಿ ನಾಲ್ಕನೇ ಮನೆಗೆ ಬಂದುಬಿಟ್ಟ. ರೈಟಾ? ಮೇಷರಾಶಿ ಅಧಿಪತಿ ನಾಲ್ಕನೇ ಮನೆ, ಮೇಷರಾಶಿ ಲಗ್ನದಲ್ಲಿದೆ, ನಾಲ್ಕನೇ ಮನೆಯಲ್ಲಿ ಅಧಿಪತಿ ಬಂದುಬಿಟ್ಟ. ಈಗ ಭೂಮಿ ವಿಚಾರ, ಮನೆ ವಿಚಾರ, ತಾಯಿ ವಿಚಾರ, ತಾಯಿ ಕಷ್ಟಪಡ್ತಾರೆ, ತಾಯಿಗೇನೆ ನೀವು ಜಗಳ ಮಾಡಲಿಕ್ಕೆ ಶುರು ಮಾಡ್ತೀರಾ. ಸೊ ಇದೆಲ್ಲ ಪರಿಸ್ಥಿತಿ ಕ್ರಿಯೇಟ್. ಅದಕ್ಕೋಸ್ಕರ ಯಾವುದೇ ಒಂದು ಜಾತಕದ ಒಂದು ಆ ಭಾವದ ಅಥವಾ ರಾಶಿ ಮತ್ತು ಭಾವದ ಒಂದು ಫಲವನ್ನು ನಿರ್ಣಯ ಮಾಡಬೇಕಾದ್ರೆ ಅದರ ಅಧಿಪತಿ ಎಲ್ಲಿ ಹೋಗಿದ್ದಾನೆ ಅಲ್ವಾ. ಈಗ ನನ್ನೊಂದು ಮನೆ ಇದೆ, ನಾನು ಒಂದು ನನ್ನ ಮನೆಯಿಂದ ನಾನು ಎಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದೇನೆ, ಆ ಕೆಲಸ ಮಾಡುವಂತಹ ಜಾಗ ಹೇಗಿದೆ, ಆ ಕೆಲಸ ಮಾಡೋ ಜಾಗದಲ್ಲಿ ಒಳ್ಳೆ ಸ್ಯಾಲ್ರಿ ಇದೆಯಾ, ಒಳ್ಳೆ ವಾತಾವರಣ ಇದೆಯಾ, ಹಾಗಾದರೆ ನನ್ನ ಮನೆ ಕೂಡ ಅದೇ ರೀತಿ ಬೆಳಗುತ್ತೆ. ಅಲ್ಲಿ ಚೆನ್ನಾಗಿದೆ ಅಂದಾಗ ನಾನು ಮನೆಗೆ ಬೇಕಾದಂಥ ಸವಲತ್ತುಗಳನ್ನು ಮಾಡಿಕೊಡಬಲ್ಲೆ. ಒಂದು ವೇಳೆ ನಾನು ಹೋದಂತಹ ಜಾಗ ಕೆಲಸದ ಜಾಗನೇ ಸರಿ ಇಲ್ಲ, ಅಲ್ಲಿ ಪ್ರಾಬ್ಲಮ್ ಇದೆ, ಸ್ಯಾಲ್ರಿನೇ ಸಿಗ್ತಾ ಇಲ್ಲ, ಯಾವಾಗಲೂ ಇರಿಟೇಟ್ ಆಗಿರುತ್ತೆ, ಆ ಮೂಮೆಂಟಲ್ಲಿ ಏನಾಗುತ್ತೆ ಗೊತ್ತಾ, ಆ ಮೂಮೆಂಟಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ರೈಟ್? ಅವತ್ತು ಅದು ಅದರ ಒಂದು ಮನೆಗೆ ಬೇಕಾದಂಥ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಫೇಲ್ ಆಗಿರ್ತದೆ. ಇದು ಪರಿಸ್ಥಿತಿ. ರೈಟ್? ಅದೇ ರೀತಿ ಎಣಿಸ್ಕೊಳ್ಳಿ, ಈಗ ಯಾರ್ದು ಮೇಷಲಗ್ನ, ಮೇಷಲಗ್ನದ ಅಧಿಪತಿ ಬಂದು ಯಾರು, ಕುಜ. ಕುಜ ಈಗ ಆರನೇ ಮನೆಯಲ್ಲಿ ಬಂದುಬಿಟ್ಟ. ಅಥವಾ ಯಾವಾಗಲೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ ನಿಮಗೆ, ಆರೋಗ್ಯದ ವಿಚಾರದ ಸಮಸ್ಯೆ ಬರುತ್ತೆ ನಿಮಗೆ ಅಲ್ವಾ, ಮದುವೆ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ನಿಮಗೆ, ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ ನಿಮಗೆ, ಭೂಮಿ ವಿಚಾರದ ಸಮಸ್ಯೆ ಬರುತ್ತೆ ನಿಮಗೆ. ಯಾಕಂದರೆ ಆತ ಬಂದಿರೋದು ರೋಗರ್ಣ ರಿಪುವಿನ ಭಾಗಕ್ಕೆ, ಅಲ್ಲಿ ಆತನ ಕೆಲಸ ಇಲ್ಲ. ಅಲ್ಲಿರುವಂಥದ್ದು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟ. ಕನ್ಯಾರಾಶಿ ಆತನಿಗೆ ಅದು ಶತ್ರು ರಾಶಿ ಅಲ್ವಾ, ಬುಧ ಡಿಸ್ಟರ್ಬೆನ್ಸ್ ಆಗಿಬಿಟ್ಟ. ಈಗ ನರಗಳಿಗೆ ಸಂಬಂಧಪಟ್ಟಂಥ ತೊಂದರೆಗಳು, ರಿಲೇಷನ್ಶಿಪ್ ಪ್ರಾಬ್ಲಮ್, ಮದುವೆ ಜೀವನ ಪ್ರಾಬ್ಲಮ್, ಬಿಸ್ನೆಸ್ ಪ್ರಾಬ್ಲಮ್, ಹಣಕಾಸು ಇದೆಲ್ಲ ಸಮಸ್ಯೆ ಕ್ರಿಯೇಟ್ ಆಯ್ತು. ಈಗ ರೈಟಾ? ಇದು ವಿಚಾರ. ಯಾವಾಗ ದಶಾಭುಕ್ತಿಯಲ್ಲಿ ಕುಜ ಕನೆಕ್ಟ್ ಆಗ್ತಾನೆ, ದಶಾಭುಕ್ತಿಯಲ್ಲಿ ಮಂಗಳ ಕನೆಕ್ಟ್ ಆಗ್ತಾನೆ, ಆ ಮೂಮೆಂಟಲ್ಲಿ ದೊಡ್ಡ ಮಟ್ಟಿಗೆ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ. ಇದು ವಿಚಾರ, ಅರ್ಥ ಆಗುತ್ತೆ ನಿಮಗೆ? ಸೊ ಇದು ಈ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ತುಂಬ ಚೆನ್ನಾಗಿರ್ತೀರಪ್ಪ, ಏನು ತೊಂದರೆ. ನಾನು ಇಷ್ಟೊಂದು ಹೇಳಬಲ್ಲೆ ನಿಮಗೆ, ಮೇಷರಾಶಿಯಿಂದಲೇ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಅಥವಾ ಕುಜನಿಂದಲೇ ಪ್ರಾಬ್ಲಮ್, ಕುಜನಿಂದ ಪ್ರಾಬ್ಲಮ್ ಹೇಗೆ ಕ್ರಿಯೆ ಗೊತ್ತಾಗುತ್ತೆ ನಿಮಗೆ, ವಿಪರೀತ ಸಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಭೂಮಿ ವಿಚಾರ ಸಮಸ್ಯೆ ಇರ್ತದೆ, ಸಾಲ ಸೋಲದಲ್ಲಿ ಬಿದ್ದು ಓದಾಡ್ತಾ ಇರ್ತೀರ, ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಒಡ ಹುಟ್ಟಿದವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಅಕ್ಕಪಕ್ಕದ ಮನೆಯವ್ರ ಜೊತೆ ಕೂಡ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಜಗಳ ಆಗುತ್ತೆ, ಮನಃಶಾಂತಿನೇ ಇಲ್ಲ, ಶಾಂತಿಯನ್ನೇ ಕಳ್ಕೊಂಡು ಬಿಡ್ತೀರಾ ಯಾವಾಗ ನೋಡಿದ್ರು ಕೂಡ. ಆವಾಗ ನೀವೇನು ಮಾಡಬೇಕಾಗುತ್ತೆ, ಮಂಗಳವಾರ ದಿವಸ 9 ಮೀಟರ್ ಉದ್ದದ ಕೆಂಪು ಬಟ್ಟೆಯನ್ನು ತಂದು ಅದರಲ್ಲಿ 9 ಕಿಲೋ ತೊಗರಿಬೇಳೆಯನ್ನು ಹಾಕಿ ಅದನ್ನು ಕಟ್ಟಿ ಇಡೀ ಬಾಡಿಗೆ ನಿವಾಳಿಸಿ ತೆಗೆದು ಯಾರಿಗಾದರೂ ದಾನ ಮಾಡಬೇಕು ಅಂತ ಉಂಟು. ಸೊ ದಾನ ಮಾಡಬೇಕು ನೀವು, ಅದು ಒಳ್ಳೆ ರಿಸಲ್ಟನ್ನು ಕ್ರಿಯೇಟ್ ಮಾಡುತ್ತೆ ನಿಮಗೆ. 100% ತುಂಬ ಚೆನ್ನಾಗಿರ್ತೀರ, ಪರವಾಗಿಲ್ಲ. ಓಕೆನಾ? 9 ಮಂಗಳವಾರ ಇದನ್ನು ಮಾಡಿಕೊಂಡಾಗ ಓಕೆ, ನೋ ಪ್ರಾಬ್ಲಮ್, ತುಂಬ ಚೆನ್ನಾಗಿದೆ. ಓಕೆನಾ? ಇದು ವಿಷಯ ಅಂತ ಹೇಳ್ತೇನೆ. ಓಕೆ, ಹಾಗಾದರೆ ಮೇಷರಾಶಿಯಲ್ಲಿ
ಲಗ್ನದಲ್ಲಿ ಮೇಷರಾಶಿ ಬಂದಾಗ ತು ಇದೆಲ್ಲ ವಿಚಾರಗಳಿರ್ತವೆ. ಸ್ವಲ್ಪ ಸಂಯಮಧಾರಿಯಾಗಿರ್ಬೇಕಾಗುತ್ತೆ, ಮೆಡಿಟೇಷನ್ ಮಾಡಬೇಕಾಗುತ್ತೆ, ಅವಸರದ ನಿರ್ಣಯಗಳನ್ನು ತೆಗೆದುಕೊಳ್ಬಾರ್ದು ಅಲ್ವಾ, ಪೇಷನ್ಸನ್ನು ಇಟ್ಕೊಳ್ಬೇಕಾಗುತ್ತೆ. ರೈಟ್ ತಾನೆ? ಆನಂದ್ರೆ ಇವರಲ್ಲೆಲ್ಲ ಹೀಲಿಂಗ್ ಪವರ್ ತುಂಬಾ ಜಾಸ್ತಿ, ಯಾಕಂದರೆ ಅಲ್ಲಿ ಒಂದು ಅಶ್ವಿನಿ ನಕ್ಷತ್ರ ಇರ್ತದೆ. ಅದರಲ್ಲಿ ಅಶ್ವಿನಿ ನಕ್ಷತ್ರ ಅಂದರೆ ಅಶ್ವಿನಿ ಕುಮಾರರಿಗೆ ಸಂಬಂಧಪಟ್ಟದ್ದು. ಅದರ ಒಂದು ವಿಶೇಷತೆ ಏನಂದರೆ ಅದು ಹೀಲಿಂಗ್ ಪ್ರೊಫೆಷನ್, ಅದು ಹೀಲಿಂಗ್ ಮಾಡುವಂಥ. ಅದಕ್ಕೋಸ್ಕರ ಇವರು ಬೇರೆಯವರ ದುಃಖಗಳನ್ನು ದುಮ್ಮಾನಗಳನ್ನು ನಿವಾರಣೆ ಮಾಡುವಂತಹ ಕೆಪಬಿಲಿಟಿಯನ್ನು ಇಟ್ಟುಕೊಂಡಂತೂ ಖಂಡಿತ ಹೋಗ್ತಾರೆ, ವಿಶೇಷ ರೀತಿಯಲ್ಲಿ ಇಟ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿ ಅದು ವರ್ಕ್ ಆಗಲಿ ಸ್ಟಾರ್ಟ್ ಆಗಿದೆ. ರೈಟ್ ತಾನೆ? ಇದು ವಿಷಯ. ಓಕೆ, ಇನ್ನೇನು ಇರ್ತದೆ ಹೇಳಿಕೊಡ್ತೇನೆ, ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, 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 ನಮಸ್ತೆ ಸರ್. ನಮಸ್ತೆ, ನಾನು ವಸುಧ ಅಂತ ಮಂಗಳೂರಿಂದ ಮಾತಾಡೋದು. ಆಯ್ತಮ್ಮ. ನಾನು ನಿಮ್ಮ ಸ್ಟೂಡೆಂಟ್ ಸರ್. ಇವತ್ತು ಶಿಕ್ಷಕರ ದಿನಾಚರಣೆ, ಅದಕ್ಕೆ ನಿಮಗೆ ಒಂದು ಅಭಿನಂದನೆ ಸಲ್ಲಿಸಬೇಕು. ಆಯ್ತಮ್ಮ. ನಿಮ್ಮ ಹತ್ರ ನಾನು ಇಷ್ಟು ವರ್ಷದಿಂದ ಜ್ಯೋತಿಷ್ಯ ಕಲಿತಾ ಇದ್ದೇನೆ, ಅದರಿಂದ ತುಂಬಾನೇ ಬೆನಿಫಿಟ್ ಸಿಕ್ಕಿದೆ ನನಗೆ. ಅದಕ್ಕೆ ಇವತ್ತು ನಿಮಗೆ ನೀವು ನಿಮ್ಮ ಹತ್ರ ಕಲಿತ ವಿದ್ಯೆಗೆ ನಿಮ್ಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಫೋನ್ ಮಾಡಿದ್ದೆ ಸರ್. ಓಕೆ, ಸರಿಮ್ಮ, ಮಾತಾಡಿ. ಹೌದು, ನಾನು ಕ್ಲಾಸ್ ಬಗ್ಗೆ ಒಂದೆರಡು ಮಾತಾಡ್ತೇನೆ. ಆಯ್ತಮ್ಮ. ಸುಮಾರು ನಾನು ಕೋವಿಡ್ ಸಮಯದಿಂದ, ಅಂದ್ರೆ ಅದರ ಮುಂಚೆ ನಾನು 2014 ಇಂದ ನಿಮ್ಮ ಹತ್ರ ನಾನು ಕಲಿತಾ ಇದ್ದೇನೆ. ಆದ್ರೂ ನಮ್ಗೆ ಏನಂತೂ ಆನ್ಲೈನ್ ಕ್ಲಾಸ್ ಅಂತ ಕೋವಿಡ್ ಇಂದ ಸ್ಟಾರ್ಟ್ ಆಯ್ತು. ಅಲ್ಲಿಂದ ನೀವು ಜ್ಯೋತಿಷ್ಯ ನಮ್ಗೆ ಕಲಿಸ್ತಾ ಇದ್ದೀರಿ, ಎಷ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀರಂದ್ರೆ ನಾನು ಈ ಮಟ್ಟಕ್ಕೆ ಬಂದಿದ್ದೇನೆ. ಅಂದ್ರೆ ಪ್ರತಿ ಒಂದು ಜನರದ್ದು ಕಲರ್ನಿಂದ, ಶಕುನದಿಂದ, ಅವರು ಮಾತನಾಡೋ ಶೈಲಿಯಿಂದ, ಏನೋ ಒಂದು ನಂಬರ್ ಕೇಳಿದ್ರೆ ಅದರಿಂದ ನಾನು ಪ್ರಿಡಿಕ್ಷನ್ ಮಾಡಿ, ಅಷ್ಟು ಮಾತ್ರ ಅಲ್ಲ, ಒಂದು ಅವರಿಗೆ ಏನು ಸಮಸ್ಯೆ ಇದೆ ಅದನ್ನೊಂದು ಸಿಂಪಲ್ ಪರಿಹಾರ, ಬರೀ ಒಂದು ಧಾನ್ಯ ನಿವಾರಿಸಿದೆ, ಅದರಿಂದ ಎಷ್ಟು ಬೆನಿಫಿಟ್ ಸಿಕ್ಕಿದೆ ಅಂತ ಹೇಳಿದ್ರೆ, ಪ್ರತಿಯೊಬ್ರು ಅವರ ಸಮಸ್ಯೆ ಪರಿಹಾರ ಮಾಡಿ ನಮ್ಮನ್ನು ಹೊಗಳ್ತಾರಲ್ಲ ಸರ್, ಆ ಪ್ರತಿಯೊಂದು ಹೊಗಳಿಕೆ ನಿಮ್ಗೆ ಸಲ್ಲಿಸ್ತಾ ಇದ್ದೇನೆ ನಾನು ಇವತ್ತು. ಮತ್ತೆ ಏನು ಅಂದ್ರೆ, ನೀವು ನಮ್ಗೆ ಬರೀ ಜ್ಯೋತಿಷ್ಯ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲಿ ನಾವು ಮನೆಯಲ್ಲಿ ನಮ್ಮ ಮೊದಲು ನಡವಳಿಕೆ ಹೇಗೆ ಸರಿಪಡಿಸಿ ನಮ್ಮ ಮನೆಯನ್ನು ಎಷ್ಟು ನಾವು ನಗ್ನಗ್ತಾ ಇರುವ ಹಾಗೆ ಮಾಡಬೇಕು ಅಂತ ನೀವು ಪ್ರತಿಯೊಂದು ಅದೊಂದು ಲೈಫ್ ಚೇಂಜಿಂಗ್ ಒಂದು ನಮ್ಗೆ ಟೀಚ್ ಮಾಡ್ತಾ ಇದ್ದೀರಿ, ಒಂಥರ ಸತ್ಸಂಗತ್ತರ. ಆ ಜ್ಯೋತಿಷ್ಯ ಅನ್ನೋದನ್ನು ನೀವು ಬರೀ ಜ್ಯೋತಿಷ್ಯ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲಿ ನಾವು ಪ್ರತಿಯೊಂದು ರೀತಿಯಲ್ಲಿ ಹೇಗೆ ಇರಬಹುದು ಅಂತ ನೀವು ನಮ್ಗೆ ತಿಳಿಸ್ತಾ ಇದ್ದೇನೆ. ಅದರಿಂದ ನಾನು ಹೇಳೋದು, ಪ್ರತಿಯೊಬ್ಬರಿಗೆ ಏನಂದ್ರೆ ಪ್ರತಿಯೊಂದು ಮನೆಯಲ್ಲಿ ಒಬ್ರು ಒಂದು ಸದಸ್ಯ ನಿಮ್ಮ ಬಳಿಗೆ ಬಂದು ಜ್ಯೋತಿಷ್ಯ ವಾಸ್ತು ಎಲ್ಲ ಕಲಿತು ನಮ್ಮ ನಮ್ಮ ಜೀವನವನ್ನೇ ನಾವು ಹೇಗೆ ಒಳ್ಳೆ ರೀತಿಯಿಂದ ರೂಪಿಸಬಹುದು ಅಂತ ನಿಮ್ಮ ಹತ್ರ ನಾವು ಕಲಿಬಹುದು. ಇಷ್ಟೆಲ್ಲ ನೀವು ವಿದ್ಯೆ ಕೊಟ್ಟಿದ್ದಕ್ಕೆ ನಿಮ್ಗೆ ಪುನಃ ಪುನಃ ಸಾಷ್ಟಾಂಗ ನಮಸ್ಕಾರ. ನಮಸ್ಕಾರ ಸರ್. ಮತ್ತೆ ಏನಂತ ಹೇಳಿದ್ರೆ, ನಾವು ನಿಮ್ಮನ್ನು ಒಂದು ಟೆಕ್ನಿಕ್ ರಾಜನೇ ಹೇಳ್ತೇವೆ. ಜ್ಯೋತಿಷ್ಯ ಅನ್ನೋದ್ರು ಏನಂತ ಹೇಳಿದ್ರೆ, ನೀವು ಎಷ್ಟು ಟೆಕ್ನಿಕಲಿ ನಮ್ಗೆ ಎಷ್ಟು ಈಸಿ ಮೆಥಡ್ ಅಲ್ಲಿ ಒಬ್ರಿಗೆ ಒಂದು ಜ್ಯೋತಿಷ್ಯದಿಂದ ನಮ್ಗೆ ಅವ್ರದ್ದು ಏನು ಪರಿಹಾರ ಮಾಡಬಹುದು, ಅವ್ರದ್ದು ಸಮಸ್ಯೆ ಏನು ಅಂತ ಬರೀ ಒಂದು ಅವರು ಕಾಲ್ ಮಾಡಿದ್ರೆ ಸಾಕು, ಅಷ್ಟರಲ್ಲಿ ನಾವು ಫಿಕ್ಸ್ ಮಾಡುವ ಒಂದು ಶೈಲಿ ನೀವು ನಮ್ಗೆ ಹೇಳಿಕೊಟ್ಟಿದ್ದೀರಿ ಸರ್. ಹಾಗೆ ಅದಕ್ಕೋಸ್ಕರ ನಿಮ್ಮ ಪ್ರತಿ ಕ್ಲಾಸ್ಗೆ ನಾನು ಜಾಯ್ನ್ ಆಗ್ತಾ ಇದ್ದೇನೆಂದ್ರೆ, ಒಂದು ಕ್ಲಾಸ್ಗಿಂತ ಇನ್ನೊಂದು ಕ್ಲಾಸ್ ವಿಭಿನ್ನ ಸರ್ ನಿಮ್ದು, ಅಷ್ಟು ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಎಲ್ಲರ ಹತ್ರ ನಾನು ಒಂದು ರಿಕ್ವೆಸ್ಟ್ ಬಂದೆ, ಪ್ರತಿಯೊಬ್ರು ಇವರ ಹತ್ರ ಒಂದು ಜ್ಯೋತಿಷ್ಯ ಕ್ಲಾಸ್ ಒಂದು ಕಲೀರಿ, ಅವರವರ ಲೈಫ್ ಚೇಂಜ್ ಮಾಡಿ ಅವರು ಸಕ್ಸಸ್ ಕಾಣಲಿ ಅಂತ. ಮತ್ತೆ ನಿಮ್ಗೆ ನಿಮ್ಮ ತಾಯಿ, ನಿಮ್ಮ ಹೆಂಡತಿ, ಮಕ್ಕಳಿಗೂ ಎಲ್ರು ದೇವರು ಆಯುಷ್ಯ, ಆರೋಗ್ಯ, ಸಂಪತ್ತು ಎಲ್ಲ ಕೊಟ್ಟು ಚೆನ್ನಾಗಿ ಇಟ್ಟಿರ್ಲಿ ಸರ್. ಪುನಃ ಪುನಃ ನಿಮ್ಗೆ ಸಾಷ್ಟಾಂಗ ವಂದನೆಗಳು ಸರ್. ಎಸ್ ಅಮ್ಮ, ಧನ್ಯವಾದಗಳು ತಾಯಿ. ಓಕೆನಾ, ಒಂದೇ ಒಂದು ಮಾತು ಹೇಳಮ್ಮ. ದೇವಿ ಟೆಂಪಲ್ಗೆ ಯಾವಾಗ ಹೋಗಿದ್ದೀರಮ್ಮ? ಹೌದು ಸರ್, ಸುಮಾರು ಸಮಯ ಆಯ್ತು. ಹೋಗ್ಬೇಕು ತಾನೇ? ಆಯ್ತಾ. ಸೊ ನನ್ನ ಪಾಠ ಫಾಲೋ ಮಾಡಿ, ನಾನು ಹೇಳಿದ್ದನ್ನು ಫಾಲೋ ಮಾಡಿ, ಅದು ಆ್ಯಕ್ಯುರೇಟಾಗಿ ಫಾಲೋ ಮಾಡ್ತೀರಿ. ಯಾಕಂದರೆ ನಿಮ್ಮ ಜ್ಯೋತಿಷ್ಯ ಇನ್ನಷ್ಟು ಇಂಪ್ರೂವ್ಮೆಂಟ್ ಆಗಬೇಕಂತ ನೀವು ದೇವರ ಟೆಂಪಲ್ಗೆ ಹೋಗ್ಬೇಕಂತಂದು ಮೆಸೇಜ್ ಹಾಗೆ ಬಂತು, ಯಾರು ಮಾತಾಡ್ತಿದ್ರೆ ದೇವರ ಟೆಂಪಲ್ಗೆ ಹೋಗ್ತಾನೆ ಇಲ್ಲ ಅಂತ. ದಯವಿಟ್ಟು ಅಲ್ಲಿಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ, ಮತ್ತು ತುಂಬ ಚೆನ್ನಾಗಿ ವರ್ಕ್ ಆಗುತ್ತಮ್ಮ, ಒಳ್ಳೇದಾಗಲಿ ತಾಯಿ. ರೈಟಾ? ಕರೆ ಮಾಡಿ ಇಷ್ಟೆಲ್ಲ ಹೇಳಿದ್ದಕ್ಕೆ, ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡದಕ್ಕೆ, ಮತ್ತು ಅಭಿನಂದನೆಗಳನ್ನು ಸಲ್ಲಿಸಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳಮ್ಮ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿಲ್ಲಮ್ಮ. ಧನ್ಯವಾದಗಳು. ಓಕೆನಾ? ಥ್ಯಾಂಕ್ ಯು. ಎಸ್ ಅಮ್ಮ, ಒಳ್ಳೇದಾಗಲಿ, ನಿಮ್ಮ ಹೋಗಿ ಬನ್ನಿ, ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಓಕೆ, ಬಂದ್ಬೇಡ.
ತೋ ಗೊತ್ತಾಯ್ತೀಗ ಅಲ್ವಾ ಮೇಷರಾಶಿ ಅಲ್ವಾ ಇದು ವಿಶೇಷತೆ ಮೇಷರಾಶಿನೇ ಲಗ್ನದಲ್ಲಿ ಬಂದಾಗ ವಿಶೇಷ ರೀತಿಯಲ್ಲಿ ಇರುವಂಥದ್ದು ಬೇರೆ ಬೇರೆ ಪ್ಲಾನೆಟ್ಸ್ ಬಂದಾಗ ಬೇರೆ ಬೇರೆ ರೀತಿಯ ರಿಸಲ್ಟ್ ಅನ್ನೋದು ಪ್ರೊಡ್ಯೂಸ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನೋಡಿ ನೀವು ಯಾವಾಗ ಇದನ್ನು ಕಲಿತೀರಲ್ವಾ ಇದರ ಬ್ಯೂಟಿ ಗೊತ್ತಾಗುತ್ತೆ ನಿಮಗೆ ಎನರ್ಜಿ ಹೇಗಪ್ಪ ಕೆಲಸ ಮಾಡ್ತದೆ ಎನರ್ಜಿ ಲೆವೆಲ್ ಯಾವ ರೀತಿ ಕೆಲಸ ಮಾಡ್ತದೆ ಇದು ಗೊತ್ತು ಈಗ ನನ್ನ ಜೊತೆಗೆ ಈಗ ಒಂದು 112 ಜನ ಕಲಿತಾ ಇದ್ದಾರೆ ಒಂದು ಬ್ಯಾಚಲ್ಲಿ ರೈಟ್ ತಾನೇ 112 ಜನ ಆನ್ಲೈನ್ ಕ್ಲಾಸಲ್ಲಿ ಕಲಿತಾ ಇದ್ದಾರೆ ಜ್ಯೋತಿಷವನ್ನು ಅವ್ರಿಗೆ ಅಷ್ಟು ಸೂಕ್ಷ್ಮತೆಗಳನ್ನು ಹೇಳಿಕೊಡ್ತೇನೆ ಯಾಕಂದರೆ ಅವರ ಮನೆಯಲ್ಲಿದ್ದ ಎಲ್ಲ ಸಮಸ್ಯೆ ನಿವಾರಣೆ ಆಗಬೇಕು ಅವರು ಖುಷಿಯಲ್ಲಿರಬೇಕು ನನ್ನ ಪಾಠವನ್ನು ಯಾರು ಫಾಲೋ ಮಾಡ್ತಾರೆ ನನ್ನ ಮಾತನ್ನು ಯಾರು ಫಾಲೋ ಮಾಡ್ತಾರೋ 100% ಟ್ರಾನ್ಸ್ಫಾರ್ಮೇಷನ್ಗೊಳಗಾಗ್ತಾರೆ ಇದು ನನ್ನ ಗ್ಯಾರಂಟಿ ರೈಟ್ ತಾನೆ ಯಾಕಂದರೆ ಆ ರೀತಿಯಾಗಿ ಹೇಳಿಕೊಡಿ ಯಾಕಂದರೆ ಅವ್ರಿಗೆ ಅದನ್ನು ಇಲ್ಲ ಅಂತ ಹೇಳಲಿಕ್ಕೇನೆ ಇಲ್ಲ ಅಂತ ಬರೀ ಸರ್ ನೀವು ಹೇಳಿದ್ದು ಅಲ್ಲ ನಿಮ್ಮ ಪ್ರಿಡಿಕ್ಷನ್ ಸರಿಯಲ್ಲ ಈ ಪ್ಲಾನೆಟ್ಸ್ ಇಲ್ಲಿದ್ರೆ ಇಂಥ ರಿಸಲ್ಟ್ ಬರ್ತಾರೆ ಅದು ಹೇಳಲಿಕ್ಕೆ ಚಾನ್ಸೇ ಇಲ್ಲ ಅಂತೇಳಿ ಯಾಕಂದರೆ ಅದು ಅಷ್ಟು ಪ್ರಾಕ್ಟಿಕಲ್ ಆಗಿರ್ತದೆ ಅದಕ್ಕೋಸ್ಕರ ಕಲಿಯುವ ಇಚ್ಛೆಗಳು ಬಂದು ನನ್ನ ಜೊತೆ ಸೇರ್ಕೊಳ್ಬೋದು ಪರವಾಗಿಲ್ಲ ಬಟ್ ಇಲ್ಲಿಯವರೆಲ್ಲ ಕಡಿಮೆ ನಮ್ಮಲ್ಲಿ ಇರುವುದೆಲ್ಲ ಈ ಬ್ಯಾಂಗ್ಳೂರು ಶಿವಮೊಗ್ಗ ಮೈಸೂರು ಆ ಕಡೆಯವರೇ ತುಂಬ ಜನ ಇರುವಂಥದ್ದು ಮತ್ತು ದೇಶ ವಿದೇಶದಿಂದ ಜನ ಇದ್ದಾರೆ ವಿದೇಶದಿಂದ ಜನ ಇದ್ದಾರೆ ಸೊ ಅವ್ರು ಕಲಿತಾ ಇದ್ದಾರೆ ನಮ್ಮ ಊರಿನವ್ರು ಸ್ವಲ್ಪ ಇವರೆಲ್ಲ ನಮ್ಮ ಊರಿನವ್ರು ಏನು ಮಾಡ್ತಾರೆ ಬೆಂಗಳೂರಿಗೆ ಹೋಗಿ ಕಲಿತಾರೆ ಓಕೆ ನಿಮ್ಮ ಇಷ್ಟ ಅದು ಕಲಿಬೋದು ನಾನು ಅದಕ್ಕೆ ಅಡ್ಡಿಯಲ್ಲ ಒಂದು ವಿಚಾರ ಹೇಳಿರುವಂಥದ್ದು ರೈಟ್ ತಾನೆ ಓಕೆ ಗೊತ್ತಾಯ್ತೀಗ ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಕಲಿತಾಗ ನಿಮಗೆ ಒಂದು ರಹಸ್ಯ ಗೊತ್ತಾಗುತ್ತೆ ಈ ಎನರ್ಜಿ ಲೆವೆಲ್ ಹೇಗಪ್ಪ ಕೆಲಸ ಮಾಡುತ್ತೆ ರೈಟ್ ಈ ಶಕ್ತಿಗಳು ಹೇಗೆ ಕೆಲಸ ಮಾಡ್ತವೆ ಈ ಪಂಚತತ್ವಗಳು ಹೇಗಪ್ಪ ಕೆಲಸ ಮಾಡ್ತವೆ ಮನೆಯಲ್ಲಿ ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ಬೋದು ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಒಂದು ಸುಖಮಯವಾದ ಜೀವನವನ್ನು ಯಾವ ರೀತಿ ಅನುಸರಿಸುವುದು ಎಲ್ಲ ಪಾಠದಲ್ಲಿ ಬಂದಿರ್ತದೆ ರೈಟ್ ತಾನೆ ಓಕೆ ಅದಕ್ಕೋಸ್ಕರ ಇವತ್ತು ನನ್ನ ಜೊತೆ ಯಾರೆಲ್ಲ ಕಲಿತಾ ಇದ್ದಾರೆ ಅವರೆಲ್ಲರೂ ಕೂಡ ಸ್ಯಾಟಿಸ್ಫೈಡ್ ಜೀವನವನ್ನು ಅನುಭವಿಸ್ತಾ ಇದ್ದಾರೆ ಅವ್ರು ನನ್ನ ಜೊತೆ ಕನೆಕ್ಟ್ ಆದ್ರೇ ಸಾಕು ಅವರಿಗೆ ಒಂದು ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪಾಸಿಟಿವಿಟಿಗೆ ಕನ್ವರ್ಟ್ ಆಗಿರ್ತಾರೆ ಇಂಥ ಒಂದು ಪರಿಸ್ಥಿತಿ ರೈಟ್ ತಾನೆ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಈ ಜ್ಯೋತಿಷ ನೋಡಿ ನನ್ನದೊಂದು ಹಠ ಏನುಂಟಂದರೆ ತುಂಬ ಜನಕ್ಕೆ ಏನಾಗುತ್ತೆ ಜ್ಯೋತಿಷ್ ಅಂದರೆ ಅದು ಸುಳ್ಳು ಅದು ಮೋಸ ಮಾಡ್ತಾರೆ ಅದು ಬಿಸ್ನೆಸ್ ಅವ್ರದ್ದು ಹಣ ಮಾಡಲಿಕ್ಕೆ ಮಾಡುವಂಥದ್ದು ಸೊ ಆ ವಿಚಾರದಿಂದ ಎಲ್ಲರೂ ಹೊರಬರಬೇಕಾಗುತ್ತೆ ಈಗ ಯಾಕಂದರೆ ಜ್ಯೋತಿಷ ಅಂದರೆ ಅಷ್ಟು ಪರ್ಫೆಕ್ಟಾಗಿ ಕೆಲಸ ಮಾಡಿದೆ ಈಗ ಅದರಲ್ಲಿ ಕೆಲವರೆಲ್ಲ ಜ್ಯೋತಿಷವನ್ನು ಇಟ್ಕೊಂಡು ಆಟ ಆಡಿಸ್ತಾ ಇದ್ದಾರೆ ನಿಮ್ಮನ್ನು ಅಂತಾದಾಗ ಅದು ಅವರ ಪ್ರಾಬ್ಲಮ್ ಅದು ಏನು ಮಾಡೋಕ್ಕಾಗಲ್ಲ ನಾವು ಹೋಗಬಾರ್ದು ಅಷ್ಟೇ ಏನು ಮಾಡೋಕ್ಕಾಗಲ್ಲ ರೈಟ್ ತಾನೆ ಇದು ವಿಚಾರ ಬಟ್ ಜ್ಯೋತಿಷ ಮಾತ್ರ ಅಕ್ಯುರೇಟಾಗಿ ಕೆಲಸ ಮಾಡೋದು ಮಾಡಿದೆ ಈಗ ನಿಮಗೆ ಮೊನ್ನೆ ಹೇಳಿದೆ ಅಲ್ವಾ ವಿದಿನ್ ವೀಕ್ ಒಳಗೇ ಯಾರಿಗಾದರೂ ಸಮಾಜದಲ್ಲಿರೋ ಗಣ್ಯ ವ್ಯಕ್ತಿಗೆ ಅಲ್ವಾ ತೊಂದರೆ ಆಗುತ್ತೆ ಸ್ತ್ರೀ ಮುಖಾಂತರ ತೊಂದರೆ ಆಗುತ್ತೆ ಗೊತ್ತಾಗುತ್ತೆ ಆಯಿತು ತಾನೇ ಅದು ಹಾಗಾದ್ರೆ ಹೇಗೆ ಗೊತ್ತಾಯ್ತು ಅದು ರೈಟ್ ಹೇಗೆ ಗೊತ್ತಾಯ್ತು ಅದು ಜ್ಯೋತಿಷನೇ ತಾನೇ ಹೇಳಿಕೊಟ್ಟಿರುವಂಥದ್ದು ನಾನಂತೂ ಹೇಳಲಿಲ್ಲ ಅಲ್ವಾ ಅಲ್ಲಿಂದ ಇಂಡಿಕೇಶನ್ ಉಂಟು ಈ ರೀತಿಯಾಗಿ ಆಗುತ್ತಂತ ಇದು ಒಂದು ಪರಿಸ್ಥಿತಿ ರೈಟ್ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಅಮ್ಮ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ಮಂಗಳೂರಿಂದ ಮಾತಾಡ್ತೇವೆ ಗುರುಜಿ ಆಯ್ತಮ್ಮ ಆಯ್ತು ಈಗ ಏನಾಯ್ತು ಕೇಳ್ತಾ ಉಂಟಂಗೆ ಪರವಾಗಿಲ್ಲ ಹೇಳಿ ಏನು ಮಗನ ಬಗ್ಗೆ ತುಂಬಾ ಚಿಂತೆ ನಮ್ಮ ನಿಮಗೆ ಹೌದು ಗುರುಜಿ ನನಗೆ ತುಂಬಾ ಚಿಂತೆ ಓಕೆ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ ತಾಯಿ ಇದೀಗ ಮಗಳಿಗೆ ಹೇಳ್ತೇನೆ ನಾನು ಮಗಂದು ಇನ್ನೊಂದು ಸಲ ಮಾತಾಡ್ತೇನೆ ಅಂತ ಪರವಾಗಿಲ್ಲ ಮಗಳದ್ದು ಹೇಳಿ ಓಕೆ 24/1990 ಸಮಯ ಟೈಮ್ ಮಧ್ಯಾಹ್ನ 1:45 ಹೆಸರೇನಮ್ಮ ಇವ್ರದ್ದು ಗಾಯತ್ರಿ ಗುರುಜಿ ಗಾಯತ್ರಿ ಓಕೆ 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 ಸರಿಮ್ಮ ಓಕೆ ತೋ ಮದುವೆ ಆಯ್ತಮ್ಮ ಇವ್ರಿಗೆ ಇಲ್ಲ ಮದುವೆ ಆಗಿದೆ ಗುರುಜಿ ಒಂದು 2 ಸಲ ಅಲ್ಲಿ ಆಕ್ಸಿಡೆಂಟ್ ಎಲ್ಲ ಆಯ್ತು ಆಕ್ಟಿವಲ್ಲಿ ಕೆಲಸಕ್ಕೆಲ್ಲ ಹೋಗುವಾಗ ಮೊನ್ನೆ ಅಮಾವಾಸ್ಯೆಗೆ ಒಂದು ಆಯ್ತು ಅದೇನು ಜೀವಕ್ಕೆ ಏನಾಗ್ಲಿಲ್ಲ ಅದೆಲ್ಲ ನಮಗೆ ತುಂಬಾ ಚಿಂತೆ ಆಗ್ತಾ ಉಂಟು ಈಗ ಇಲ್ಲಮ್ಮ ಅದು ತುಂಬಾನೇ ಡಿಸ್ಟರ್ಬೆನ್ಸ್ ಉಂಟಮ್ಮ ಜಾತಕ ದಯವಿಟ್ಟು ಓಕೆ ಅರ್ಥ ಮಾಡಿ ಈ ಜಾತಕ ಯಾಕೋ ಗೊತ್ತಿಲ್ಲ ಮದುವೆ ಆದ ನಂತರ ಕೂಡ ಸಮಸ್ಯೆ ಅನುಭವಿಸ್ತದೆ ಅದಕ್ಕಿಂತ ಮುಂಚೆ ಕೂಡ ಸಮಸ್ಯೆನೇ ಯಾಕಂದ್ರೆ ಸಿಟ್ಟು ಕೂಡ ತುಂಬಾ ಬಲಿಕೆ ಸ್ಟಾರ್ಟ್ ಆಗುತ್ತೆ ಯಾವುದೇ ಕಾರಣಕ್ಕೂ ಮದುವೆ ಜೀವನ ಸ್ಯಾಟಿಸ್ಫೈಡ್ ಲೈಫ್ ಅನ್ನ ಕೊಡುದಿಲ್ಲ ಅಂತಲೇ ಇಂಡಿಕೇಶನ್ ಉಂಟಮ್ಮ ಈ ಜಾತಕವನ್ನು ದಯವಿಟ್ಟು ನಾನು ಮಂಗಳೂರಲ್ಲಿ ಇರ್ತೇನಮ್ಮ ಒಮ್ಮೆ ಪರ್ಸನಲ್ ಆಗಿ ಬಂದು ತೋರಿಸಿ ಅದರಲ್ಲಿ ಬಹಳಷ್ಟು ಹೇಳಲಿಕ್ಕಿದೆ ಅದು ಒಂದೇ ಅಕ್ಷರದಲ್ಲಿ ಮುಗಿಯುವಂತದ್ದು ಖಂಡಿತ ಯಾಕಂದ್ರೆ ನಾನು ಇಷ್ಟಂತ ಹೇಳಬಲ್ಲ ಏನು ನೀವು ಕರೆ ಮಾಡಿದ್ರೆ ಇಷ್ಟವರೆಗೆ ಸುಖಾನೇ ಅನುಭವಿಸಿಲ್ಲ ಅಂತ ಉಂಟು ರೈತ ಸುಖಾನೇ ಅನುಭವಿಸಿಲ್ಲ ಖುಷಿನೇ ಅನುಭವಿಸಿಲ್ಲ ನೀವು ಅಂತ ಇಂಡಿಕೇಶನ್ ಉಂಟಮ್ಮ ದಯವಿಟ್ಟು ಒಮ್ಮೆ ಬಂದು ಕಾಸ್ಟ್ರೀಟಲ್ಲಿ ಇರ್ತೇನಮ್ಮ ಆದಿತ್ಯವ್ರ ದಿವಸ ಒಮ್ಮೆ ಬಂದು ಭೇಟಿ ಮಾಡಿ ಈ ಜಾತಕವನ್ನು ಒಟ್ಟಿಗೆ ತಗೊಂಡು ಬಂದು ನಿಮ್ಮ ಖಂಡಿತ ನಿಮಗೆ ಅದು ಏನಾದರಲ್ಲಿ ಏನು ಮಾಡಬೇಕಂತ ಹೇಳಿಕೊಡ್ತೀನಮ್ಮ ಸೊ ಆ ಮೂಮೆಂಟಲ್ಲಿ ಹೋಗಿ ಅದು ಒಳ್ಳೆ ರಿಸಲ್ಟನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಮ್ಮ ಇಲ್ಲಾಂದ್ರೆ ಏನಾಗುತ್ತೆ ಇವರ ಮದುವೆ ಜೀವನನೇ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಒಂದನೇ ಇಂಡಿಕೇಶನ್ ಉಂಟಮ್ಮ ಟ್ರಾವೆಲಿಂಗ್ಗೆ ಹೋದಾದಾಗೆಲ್ಲ ಅದರಲ್ಲಿ ಕೂಡ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಅಂತ ಮತ್ತೊಂದು ಇಂಡಿಕೇಶನ್ ಉಂಟದೆ ಓಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಓಕೆನಮ್ಮ ಆಯ್ತು ಎಸ್ ಒಳ್ಳೇದಾಗ್ಲಿ ಮಗ ಬನ್ನಿ ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು ಕೆಲವೆಲ್ಲ ಜಾತಕ ತುಂಬಾ ಕಾಂಪ್ಲಿಕೇಟೆಡ್ ಆಗಿರ್ತದೆ ಅದಕ್ಕೋಸ್ಕರ ಇಲ್ಲಿ ಆನ್ಸರ್ ಮಾಡಲಿಕ್ಕೆ ಆಗುವುದಿಲ್ಲ ದಯವಿಟ್ಟು ನೀವು ಪರ್ಸನಲ್ ಆಗಿ ಬಂದಾಗ ಅದರ ಬಗ್ಗೆ ವಿಚಾರ ವಿಮರ್ಶೆಯನ್ನು ಮಾಡಿಕೊಂಡು ನಾನು ಹೇಳಬಲ್ಲೇ ತುಂಬ ಒಳ್ಳೆ ರಿಸಲ್ಟ್ ಅದರ ಮುಖದ ಬಲಿಕೆ ಸ್ಟಾರ್ಟ್ ಆಗಿದೆ ಓಕೆನ ರೈಟ್ ಇದು ವಿಚಾರ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ನೋಡೋಣ ಈಗ ವಿಶೇಷವಾಗಿ ಏನಾಗುತ್ತೆ ಈ ಮೇಷಲಗ್ನ ಬಗ್ಗೆ ಮಾತಾಡಿ ಅದಕ್ಕೋಸ್ಕರ ಈ ಒಂದು ಜಾತಕದ ಒಂದು ಜ್ಯೋತಿಷದ ಬ್ಯೂಟಿಯನ್ನು ನೋಡ್ಕೊಳ್ಬೇಕಾದ್ರೆ ನೀವು ಅಂಥ ವ್ಯಕ್ತಿಗಳ ಹತ್ರ ಕಲಿಬೇಕಾಗುತ್ತೆ ಆನಂತರ ಅದರ ವಿಶೇಷತೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ಸಮಯದಲ್ಲಿ ಇಂಥ ಘಟನೆ ನಡೆಸ್ಬೋದು ಈ ಸಮಯದಲ್ಲಿ ಇಂಥ ಘಟನೆ ಇದೆಲ್ಲ ನಿಮಗೆ ಕನ್ಫರ್ಮ್ ಆಗಲಿ ಸ್ಟಾರ್ಟ್ ಆಗ ನಿಮಗೆ ಜ್ಯೋತಿ
ಜ್ಯೋತಿಷದ ಬಗ್ಗೆ ಏನಾಗುತ್ತೆ, ನಂಬಿಕೆ ಬಲಿಗೆ ಸ್ಟಾರ್ಟ್ ಆಗುತ್ತೆ. ಇಷ್ಟವರೆಗೆ ಯಾರಿಗೆಲ್ಲ ನಂಬಿಕೆ ಇಲ್ಲ ಅವರೆಲ್ಲ ಯಾರೆಲ್ಲ ನನ್ನ ಕ್ಲಾಸ್ಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಅವರಿಗೆಲ್ಲ ಈಗ ನಂಬಿಕೆ ಬಲಿಗೆ ಸ್ಟಾರ್ಟ್ ಆಗಿದೆ. ಅವ್ರಿಗೆ ಅಕ್ಯುರೇಟ್ ಆಗಿ ಗೊತ್ತಾಗುತ್ತೆ ಈ ಜ್ಯೋತಿಷ ಕೆಲಸ ಮಾಡುತ್ತಪ್ಪ. ಜ್ಯೋತಿಷ 100% ಎನರ್ಜಿ ಲೆವೆಲ್ ಹೇಗಿರ್ತದೆ ಅಲ್ವಾ, ಎನರ್ಜಿ ಎನರ್ಜಿ ಆಟ ಎಲ್ಲವೂ ಕೂಡ ಎನರ್ಜಿ ಆಟ. ಆಟ ಆಡಿಸಲಿಕ್ಕೆ ಸಾಧ್ಯತೆ ಉಂಟಲ್ವಾ, ಎದುರಿನ ವ್ಯಕ್ತಿಯನ್ನೇ ಆಟ ಆಡಿಸ್ಬೋದು ಅದರ ಮುಖಾಂತರ ಜ್ಯೋತಿಷ ಸರಿಯಾದ ರೀತಿಯಲ್ಲಿ ನೀವು ಕಲ್ತ್ಕೊಂಡಾಗ ಅಲ್ವಾ. ಯಾಕಂದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಅವನು ಏನು ಅಂತ. ಓಕೆನಾ, ಇದು ವಿಚಾರ ಅಂತ ಹೇಳ್ತೀನಿ. ಓಕೆ, ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ. ಅದಕ್ಕೋಸ್ಕರ ಮೇಷರಾಶಿ ಯಾರಿಗೆಲ್ಲ ಲಗ್ನದಲ್ಲಿ ಬಂದಿರೋ ಅವರೆಲ್ಲ ಬಹಳ ಪೇಷನ್ಸ್ ಅನ್ನು ಇಟ್ಕೊಳ್ಬೇಕಾಗುತ್ತೆ, ಮೆಡಿಟೇಷನ್ ಮಾಡಬೇಕಾಗುತ್ತೆ, ಬೆಳಿಗ್ಗೆ ಮತ್ತೆ ಸಂಜೆ ಮೆಡಿಟೇಷನ್ ಮಾಡಬೇಕಾಗುತ್ತೆ ರೈತನೇ. ಆನಂತರ ಎಲ್ಲರ ಜೊತೆ ಕೂಡ ಗೌರವಯುಕ್ತವಾಗಿ ಮಾತಾಡಬೇಕಾಗುತ್ತೆ, ಸಿಟ್ಟು ಮಾಡಲಿಕ್ಕೆ ಇಲ್ಲ, ಸಿಟ್ಟನ್ನು ಕಡಿಮೆ ಮಾಡ್ಕೊಳ್ಳಿ. ಇದೆಲ್ಲ ವಿಚಾರಗಳಲ್ಲಿ ಇರುವಂಥದ್ದು. ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಪ್ರೊಸೀಡ್ ಆದಾಗ ಏನಾಗುತ್ತೆ, ಒಳ್ಳೆ ರಿಸಲ್ಟ್ ಬರುತ್ತೆ. ಆನಂತರ ಯಾರಾದರೂ ಒಳ್ಳೆ ಜ್ಯೋತಿಷಿಗೆ ತೋರಿಸಿ ನಿಮ್ಮ ಜಾತಕವನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಮೇಷಲಗ್ನದ ಜಾತಕ ಆದರೆ ಅದರ ಅಧಿಪತಿ ಎಲ್ಲಿದ್ದಾನೆ, ಮತ್ತು ಮೇಷರಾಶಿ ಅಂದರೆ ಆ ರಾಶಿಯಲ್ಲಿ ಯಾರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ, ಆ ರಾಶಿಗೆ ಯಾರೆಲ್ಲ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ, ಇದೆಲ್ಲ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ರೈಟನ್ನು ಇದು 100% ಅಕ್ಯುರೇಟಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತಪ್ಪ. ಓಕೆನ, ರೈಟಾಗಿ ಗೊತ್ತಾಯ್ತು ಅಂತ ಇಟ್ಕೊಳ್ತೀರಪ್ಪ. ಹಾಗಾದರೆ ಮೇಷರಾಶಿ ಲಗ್ನದಲ್ಲಿ ಬಂದಾಗ ಇಂತಹ ಕೆಲವು ಘಟನೆಗಳು ಘಟಿಸ್ಬೋದು ಅಂತ ಹೇಳ್ತೇನೆ, ಇಂತಹ ಕೆಲವು ವಿಶೇಷತೆಗಳು ಬರ್ಬೋದು ಅಂತ ಹೇಳ್ತೇನೆ. ಅದರಲ್ಲೂ ಕೂಡ ವಿಶೇಷವಾಗಿ ಹೇಳಬೇಕಾದ್ರೆ ಕುಜದೇಶೆ ಕುಜ ಭುಕ್ತಿ ನಡೆದಾಗ ಈ ಮೇಷರಾಶಿ ಆಕ್ಟಿವ್ ಆಗಿರ್ತದೆ. ಆ ಮೂಮೆಂಟಲ್ಲಿ ನೋಡಿ ಏನು ಒಳ್ಳೇದಾಗುತ್ತಾ ಏನು ಕೆಟ್ಟದಾಗುತ್ತಾ, ಸೊ ಆಗ ಕನ್ಫರ್ಮ್ ಆಗುತ್ತೆ ನಿಮಗೆ ನನ್ನ ಮೇಷರಾಶಿ ಹೇಗಪ್ಪ ಕೆಲಸ ಮಾಡ್ತದೆ, ನನ್ನ ಕುಜ ಹೇಗಪ್ಪ ಕೆಲಸ ಮಾಡ್ತಾನೆ, ಮಂಗಳನ ಒಂದು ರಿಸಲ್ಟ್ ಏನಿರ್ತದೆ ಪಕ್ಕ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ವಿಚಾರ. ಓಕೆನಾ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ನಾವು ಸುರತ್ಕಲ್ ಕಾಟಿಪಲ್ಲದಿಂದ ಮಾತಾಡ್ತೀವಿ. ಓಕೆ, ನಿಮ್ಮ ಹೆಸರು ಹೇಳಿ ತಾಯಿ. ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಆಯ್ತಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ವಸಂತಿ. ಓಕೆ, ಮಗಳ ಹೆಸರು? ಸ್ವಾತಿ. ಓಕೆ, ಅವಳದು ಡೇಟ್ ಆಫ್ ಬರ್ತ್ 23/94 ನೈಟ್ 3 ಅಂದ್ರೆ 23 ಅಂತ ಹೇಳ್ತೀರಾ? 20. ಹಾ, ಓಕೆ ಓಕೆ. ಹಾ, 3 ಮಂತ್. ಓಕೆ, 94. 94 ಸಮಯ? ಸಮಯ ಹೇಳಿಮ್ಮ. ಸಮಯ 3:20 ನೈಟ್. 3:20 ನೈಟ್. ನಕ್ಷತ್ರ ಯಾವ್ದಮ್ಮ ಹೇಳಿ? ಅವಳದು ಮೃಗಶಿರ. ಹಾ, ವೃಷಭ ರಾಶಿ. ಮೃಗಶಿರ ನಕ್ಷತ್ರ ವೃಷಭ ರಾಶಿ ಜಾತಕ. ಓಕೆ, ಏನ್ ಮದುವೆ ಮಾಡ್ತೀರಮ್ಮ ಈಗ? ಅದೇ ಗಂಡು ಹುಡುಕ್ತಾ ಇದ್ದೇನೆ, ಒಂದು ಯಾವುದೋ ಒಂದು ಕರೆಕ್ಟ್ ಆಗ್ತಾ ಇಲ್ಲ. ಆಗುದು ಕೂಡ ಇಲ್ಲಮ್ಮ, ಈಗಂತೂ ಆಗಲ್ಲ. ಅವ್ರಿಗೆ 30 ಬರ್ಬೇಕಮ್ಮ. 30 ಬಂದ ನಂತರ ಮ್ಯಾರೇಜ್ ಅಂತ ಜಾತಕ ಆಲ್ರೆಡಿ ಇಂಡಿಕೇಶನ್ ಕೊಡ್ತಮ್ಮ. 30 ಬರಲೇಬೇಕು, 30 ಬಂದ ನಂತರನೇ ಎಲ್ಲ. ರೈಟ್ ತಾನೆ? ಈಗ 29 ರನ್ನಿಂಗ್ ಅವ್ರಿಗೆ, ಬರುವ ಮಾರ್ಚ್ವರೆಗೆ ಅಂದರೆ 2023 ಮಾರ್ಚ್ವರೆಗೆ ಈ ಜಾತಕ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗುವುದೇ ಇಲ್ಲ ಅಂತ ಉಂಟು. ನೀವೆಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಮುಂದುವರಲಿಕ್ಕೆ ಇಲ್ಲ ಅಂತಲೇ ಇಂಡಿಕೇಶನ್ ಉಂಟಮ್ಮ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಿ. ಆನಂತರ ಬಹಳಷ್ಟು ವಿಚಾರಗಳಿವೆ, ಅದು ನಮಗೆ ಬೇಕಾಗಿಲ್ಲ. ಬಟ್ ಒಂದು ಮಾತಂತ ಹೇಳ್ತೇನೆ, ಅವರ ಹೆಸರೇನು? ಸ್ವಾತಿ ಅಂತ ಹೇಳಿದ ನೀವು? ಸ್ವಾತಿ. ಸ್ವಾತಿ ಅಮ್ಮನಿಗೆ ಹೇಳಿಮ್ಮ, ತುಂಬ ಸಿಟ್ಟು ಬರ್ತದೆ ಅಂತ, ಅದು ಕಡಿಮೆ ಮಾಡಲಿಕ್ಕೆ ಹೇಳಿ. ಬೇರೆಯವ್ರ ಜೊತೆ ಮಾತಾಡುವಾಗ ಬಹಳ ಸಂಯಮಧಾರಿಯಾಗಿ ಮಾತಾಡಲಿಕ್ಕೆ ಹೇಳಿಮ್ಮ. ಅದು ಕೂಡ ಸ್ನೇಹಿತರ ಜೊತೆ ಕೂಡ, ಅದು ಎಷ್ಟೋ ಬಾರಿ ಜಗಳ ಮಾಡಿಕೊಂಡಿರುವಂಥದ್ದು ಇರ್ತದೆ ಅವರಲ್ಲಿ, ಬೇಕಾದ ಕೇಳಿ ನೋಡಿಮ್ಮ. ಸಿಟ್ಟನ್ನು ಕಡಿಮೆ ಮಾಡಿಕೊಂಡಿಲ್ಲ ಅಂದಾಗ ಆ ಮದುವೆಗೆ ಸಂಬಂಧ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತಮ್ಮ. ಮತ್ತು ಇವರಿಗೆ ಒಳ್ಳೆ ಜೀವನ ಸ್ಟಾರ್ಟ್ ಆಗೋದು 32 ಬಂದ ನಂತರಮ್ಮ. 32 ಬರಬೇಕು ಆನಂತರ ಒಳ್ಳೆ ಜೀವನ ಸ್ಟಾರ್ಟ್ ಆಗುತ್ತಮ್ಮ. ಆ ಮೂಮೆಂಟಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ ಭಗವಂತ ಆಲ್ರೆಡಿ ಕೊಟ್ಟಿದ್ದಾನೆ, ಖಂಡಿತ ಹೋಗ್ತಾರನ್ನ ಇಂಡಿಕೇಶನ್ ಉಂಟಮ್ಮ. ಅದಕ್ಕೋಸ್ಕರ ಪ್ರಯತ್ನ ಮಾಡಿ ಪರವಾಗಿಲ್ಲ. ಕೊನೆಯದಾಗಿ ಒಂದೇ ಒಂದು ಮಾತು ಹೇಳ್ತೀನಮ್ಮ, ಈ ಜಾತಕ ಅವರು ಪ್ರೀತಿ ಮಾಡಿ ಮದುವೆ ಆಗ್ತಾರೆ ಅಥವಾ ಅವರು ಮೆಚ್ಚಿ ಮದುವೆ ಆಗ್ತಾರೆ ಅಂತ ಇಂಡಿಕೇಶನ್ ಉಂಟಮ್ಮ. ಅದಕ್ಕೋಸ್ಕರ ಅವರ ನಿರ್ಣಯ ಏನುಂಟಮ್ಮ, ಅದೇ ಅಂತಿಮ ನಿರ್ಣಯ. ಅವರ ನಿರ್ಣಯ ತೆಗೆದುಕೊಂಡು ಮದುವೆ ಮಾಡಿಮ್ಮ. ಬಟ್ 30 ನಂತರ ಮಾಡಿಮ್ಮ, ಒಳ್ಳೆಯದಾಗಲಿ ತಾಯಿ. ರೈಟಾ? ಎಸ್ ಅಮ್ಮ, ಒಳ್ಳೆದಾಗ್ಲಿ. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಸಿಟ್ಟು ವಿಪರೀತ ಉಂಟು, ಏನು ಮಾಡಲಿ ಅಲ್ವಾ, ಇಂಥ ಪರಿಸ್ಥಿತಿ. ಓಕೆ, ಎನಿವೇ ಇರಲಿ, ವಿಶೇಷವಾಗಿ ಹೇಳಬೇಕಾದ್ರೆ ಮೇಷರಾಶಿ ಬಗ್ಗೆ ತಕ್ಕ ಮಟ್ಟಿಗೆ ವಿಚಾರ ಗೊತ್ತಾಯಿತು ನಿಮಗೆ. ಇನ್ನು ದಶಾಭುಕ್ತಿಯಲ್ಲಿ ನೋಡಿಕೊಂಡಾಗ ಮೇಷರಾಶಿ ಹೇಗಿದೆ ಗೊತ್ತಾಯಲ್ವಾ. ಈಗ ನಾವು ಮೀನ ಲಗ್ನವನ್ನು ತೆಗೆದುಕೊಂಡಾಗ ಎರಡನೇ ಮನೆಯಲ್ಲಿ ಮೇಷರಾಶಿ ಬಂದಿರುತ್ತೆ. ರೈಟಾ? ಎರಡನೇ ಮನೆ. ಎರಡನೇ ಮನೆಯನ್ನು ಏನಂತ ಕರಿತೇವೆ? ಮೇಷರಾಶಿ ಎರಡನೇ ಮನೆಯಲ್ಲಿದೆ, ಮೀನ ಲಗ್ನದವರಿಗೆ ಎರಡನೇ ಮನೆಯಲ್ಲಿ ಮೇಷರಾಶಿ ಬಂದಿರುತ್ತದೆ. ಹಾಗಾದರೆ ಎರಡನೇ ಮನೆ ಅಂದರೆ ಎರಡನೇ ಮನೆ ನಿಮ್ಮ ಕುಟುಂಬ ಸ್ಥಾನ ಅಲ್ವಾ, ನಿಮ್ಮ ಕುಟುಂಬ ಅಲ್ವಾ, ಅಲೈವ್ ಆಗಿರುವಂಥದ್ದು. ಈಗೇನು ನೀವು ಇರ್ತೀರಾ ಯಾರ ಜೊತೆ, ಅದು ಕುಟುಂಬ ಸ್ಥಾನ ಆಯಿತು ಅಲ್ವಾ. ಆನಂತರ ನಿಮ್ಮದು ಧನಸ್ಥಾನ ಅಂತ, ಹಣಕಾಸು ಎಷ್ಟು ಅರ್ನ್ ಮಾಡ್ತೀರಾ ಎಂಬುದನ್ನು ಎರಡನೇ ಮನೆ ತೋರಿಸ್ಕೊಡ್ತೀವಿ. ಇದು ಹಣಕಾಸಿಗೆ ಸಂಬಂಧಪಟ್ಟಂತೆ. ರೈಟ್ ತಾನೇ? ಈಗ ಆನಂತರ ಅದು ಬಂದು ನಿಮ್ಮ ವಾಣಿ ಸ್ಥಾನ, ನಿಮ್ಮ ವಾಣಿ ಹೇಗಿರ್ತದೆ, ಯಾವ ರೀತಿ ಬಿಹೇವ್ ಮಾಡ್ತೀರಾ, ಯಾವ ರೀತಿ ಮಾತಾಡ್ತೀರಾ, ಎದುರಿನ ವ್ಯಕ್ತಿಗಳ ಜೊತೆಗೆ ಹೇಗೆ ನೀವು ಮಾತಾಡ್ತೀರಾ ಎಂಬುದನ್ನು ನಿಮ್ಮ ಎರಡನೇ ಮನೆ ತೋರಿಸ್ಕೊಡ್ತದೆ. ಅದರ ಜೊತೆಗೆ ಅದು ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಅಕ್ಯುಮುಲೇಟ್ ಮಾಡು ಅಂದರೆ ಹಣಕಾಸನ್ನು ಜಮಾ ಮಾಡಿ ಇಡುವಂಥ ಜಾಗ ಕೂಡ ಅದು ಮೇಷರಾಶಿ ಅಂದರೆ ಎರಡನೇ ಮನೆಯೇ ಆಗಿರುತ್ತೆ ಅಲ್ವಾ. ಈಗ ಏನಾಯ್ತು ಗೊತ್ತಾ, ಈಗ ನೈಸರ್ಗಿಕ ಜನ್ಮ ಕುಂಡಲಿಯ ಅಂದರೆ ಕಾಲಪುರುಷನ ಕುಂಡಲಿಯ ಮೊದಲನೇ ಮನೆ ಮೇಷರಾಶಿಗೆ ಪಾರ್ಟ್ ಯಾವುದು ಬಂತೀಗ, ಎರಡನೇ ಮನೆ ಪಾರ್ಟ್ ಬಂತೀಗ ಅಲ್ವಾ. ಹಾಗಾದ್ರೆ ಎರಡನೇ ಮನೆಯನ್ನು ನಿಭಾಯಿಸಬೇಕು ಮೇಷರಾಶಿ ಈಗ. ರೈಟ್ ತಾನೆ? ಹಾಗಾದ್ರೆ ಏನಾಗುತ್ತೆ ನೋಡೋಣ, ಏನಾಗುತ್ತೆ ಅಲ್ವಾ. ನೋಡಿ, ಇವರಿಗೆಲ್ಲ ಮಾತಾಡೋದು ಸಿಟ್ಟಿನಿಂದಲೇ ಮಾತಾಡ್ತಾರೆ ಅಲ್ವಾ. ಈಗ ಒಂದು ಜಾತಕ ನೋಡಿದೆ, ಇದರಲ್ಲಿ
ಎರಡನೇ ಮನೆಯಲ್ಲಿ ಕುಜ ಬಂದ್ಬಿಟ್ಟಿದ್ದಾನೆ, ಕುಜ ರೂಲ್ ಮಾಡ್ತಾನೆ ಅದನ್ನ ಅಲ್ವಾ, ಆಗ ವಿಪರೀತ ಸಿಟ್ಟಿನಿಂದಲೇ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಅಲ್ವಾ. ಎದುರಿನವನಿಗೆ ನೋವಾಗುತ್ತಾ ಇಲ್ಲೋ ಅವ್ರಿಗೆ ಅಂತೂ ಬೇಕಾಗಿಲ್ಲ ಹೇಳುವುದನ್ನು ಸಡನ್ ಆಗಿ ಹೇಳಿಬಿಡ್ತಾರೆ, ಸಡನ್ ಆಗಿ ಅದು ವಿಚಾರ ವಿಮರ್ಶೆ ಇಲ್ಲದೇನೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಜಾತಕದಲ್ಲಿ ಎರಡನೇ ಮನೆಯಲ್ಲಿ ಮೇಷರಾಶಿ ಬಂದಾಗ. ಆನಂತರ ಇವರಿಗೆ ಅದು ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ ಕೂಡ, ಹಾಗಾದರೆ ಏನು ಈಟ್ ಮಾಡ್ತಾರೆ ಇವರು, ವಿಶೇಷ ಏನು ಈಟ್ ಮಾಡ್ತಾರೆ, ಫಾಸ್ಟ್ ಫುಡ್, ಬಹಳ ಫಾಸ್ಟ್ ಫುಡ್ಡನ್ನು ಬಹಳವಾಗಿ ಇಂಟ್ರೆಸ್ಟನ್ನು ತಗೊಳ್ತಾರೆ. ಈಗ ಮ್ಯಾಗಿ ನೂಡಲ್ಸ್ ಇರ್ಬೋದು ಅಥವಾ ಇನ್ಯಾವುದೇ ರೀತಿಯಲ್ಲಿ ಕೂಡ ಫಾಸ್ಟ್ ಫುಡ್, ಅದು ಪಿಜ್ಜಾ ಬೇಕು, ಬರ್ಗರ್ ಬೇಕು, ಫಾಸ್ಟ್ ಫುಡ್ ಯಾವುದುಂಟು, ಆ ಚೈನೀಸ್ ಇರ್ಬೋದು ಅಲ್ವಾ, ಫ್ರೈಡ್ ರೈಸ್ ಇರ್ಬೋದು, ಅದನ್ನೆಲ್ಲ ತುಂಬಾ ಇಷ್ಟಪಡ್ತಾರೆ ಯಾರು, ನಮ್ಮ ಮೀನ ಲಗ್ನದವರು ವಿಶೇಷ ರೀತಿಯಲ್ಲಿ. ಬೇಕಾದರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಅಂತ ಅಲ್ವಾ. ಈಗ ಅದರಲ್ಲಿ ಅವರಿಗೆ ಒಂಥರ ಏನು ಹೇಳ್ತಾರೆ, ಒಂಥರ ಅವರಿಗೆ ರಿಲೀಫ್ ಯಾವಾಗ ಬರುತ್ತೆ, ಯಾವಾಗ ಮೇಷರಾಶಿಯನ್ನು ಗುರು ನೋಡ್ತಾ ಇದ್ದಾನೆ ಆಗ ಪರವಾಗಿಲ್ಲ ಅಂತ ನೋಡೋ. ಓಕೆ, ಮೇಷ ಗುರು ನೋಡ್ತಾ ಇದ್ದಾಗ ಕೆಲವೊಂದು ವಿಚಾರದಲ್ಲಿ ಸ್ಯಾಟಿಸ್ಫೈಡ್ ಅಂತ ಬಂದೇ ಬರುತ್ತೆ. ಇದು ವಿಚಾರ ಇನ್ನೇನು ಇರ್ತದೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ 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 ಸರ್, ನಮಸ್ತೆ. ನಮಸ್ತೆ, ಅಮ್ಮ ನೀವು ಮಾತಾಡಿದ್ದು ಕೇಳಿಸ್ತಾ ಇಲ್ಲಮ್ಮ. ಮೊದಲು ಯಾರ ಬಗ್ಗೆ ಕೇಳಿಕೊಂಡಮ್ಮ? ಓಕೆ, ನನಗೊಂದು ಮಾತು ಹೇಳಿಮ್ಮ, ನಿಮ್ಮ ಹೆಸರೇನಮ್ಮ, ಊರೆಲ್ಲಿಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ನಿಮ್ಮ ಹೆಸರು? ಓಕೆ, ಅಳಿಯನ ಹೆಸರು, ಹುಟ್ಟಿದ ದಿನಾಂಕ ಹೇಳಿಮ್ಮ. ಪ್ರದೀಪ್. ಓಕೆ, 4/7/91 7:10 ಬೆಳಿಗ್ಗೆ ಸರ್. ಹುಟ್ಟಿದ್ದೆಲ್ಲಿಮ್ಮ ಇವರು? ಚಿಕ್ಕಮಗಳೂರು. ಚಿಕ್ಕಮಗಳೂರು. ಅಳಿಯ ಅಂದ್ರೆ ಹೇಗಮ್ಮ, ಮಗಳ ಗಂಡನ ಹೇಗೆ? ಮಗಳ ಗಂಡ. ನಿಮ್ಮ ಮಗಳದ್ದೇ ಜಾತಕ ತೋರಿಸ್ಬೇಕು ತಾನೆ ಅಳಿ ಅಂದೆ? ಯಾಕೆ ಅಲ್ಲ, ಅವರು ಮನೆ ಅದೇ, ಅವನಿಗೆ ಒಂದು ಟ್ರಾನ್ಸ್ಫರ್ ಇದ್ರ ಬಗ್ಗೆ ಎಲ್ಲ ಕೇಳಲಿಕ್ಕಿತ್ತು, ಅವನ ಕೆಲಸದ, ಅವನು ಹೇಳಿದ ಕಾರಣ ಕೇಳಿದ ಸರ್. ಹಾಗೆ, ಓಕೆ, ಏನ್ ಕೇಳ್ಬೇಕಮ್ಮ ಹೇಳಿಬಿಡಿ ನೀವೇ. ಅದೇ ಅವನ ಕೆಲಸದ ಬಗ್ಗೆ, ಅವನು ಹೇಗೆ ಇನ್ನು ಮುಂದಕ್ಕೆ ಹೇಳಿ, ಒಂದು ಒಳ್ಳೆ ಸ್ಥಾನಮಾನ. ಅಮ್ಮ ನಿಮ್ಮ ಪ್ರಶ್ನೆ ಸರಿ ಇಲ್ಲ ತಾಯಿ, ನನಗೊಂದು ಮಾತು ಹೇಳಿಮ್ಮ, ಏನು ಗೊತ್ತಾ, ಇವ್ರಿಗೆ ಮದುವೆಗೆ ಎಷ್ಟು ಸಮಯ ಆಯ್ತಮ್ಮ? ಮದುವೆಗೆ 2 ವರ್ಷ ಆಯ್ತು. ಓಕೆ, ಇವ್ರಿಗೆ ಮಕ್ಕಳು ಆಯ್ತಮ್ಮ ಅಥವಾ ಡ್ರಾಪ್ ಆಯ್ತಾ, ಏನಾಯ್ತು? ಅದೇ ಮಕ್ಕಳು ಇಲ್ಲ. ಸಮಸ್ಯೆ ಉಂಟು ತಾನೇ, ಮೊದಲು ಆ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊ. ಯಾಕಂದ್ರೆ ಪ್ರೇತ ಬಾಧೆ ಒಂದು ವಿಶೇಷ ರೀತಿಯಲ್ಲಿ ಕಾಡ್ತಾ ಉಂಟು, ಅವ್ರಿಗೆ ಮಕ್ಕಳಾಗ್ಲಿಕ್ಕೆ ಬಿಡುದಿಲ್ಲ ಅಂತ. ಮಕ್ಕಳಾದ್ರೂ ಡ್ರಾಪ್ ಆಗ್ತದೆ ಅಂತ ಇಂಡಿಕೇಶನ್ ಅಂತ, ಮರ್ತಾ ಆಯ್ತಾ? ಅದು ಯಾವ್ದ್ರ ಯಾರ ಬಗ್ಗೆ ಸರ್? ಅದು ಪ್ರೇತವಾದೆ, ಯಾರಾದ್ರೂ ಪುರೋಹಿತರ ಹತ್ರ ಹೋಗಿ ಅವ್ರು ಹೇಳ್ತಾರೆ ಪ್ರೇತಬಾಧೆಗೆ ಏನು ಮಾಡ್ಬೇಕು ಅಂತ, ರೈಟ್? ಆ ಪ್ರೇತಬಾಧೆಯನ್ನು ಹೇಗೆ ಕಂಟ್ರೋಲ್ ಮಾಡ್ಬೇಕಂತ ಅವ್ರು ಹೇಳ್ತಾರೆ. ಸೊ ಅಲ್ಲಿ ಪೂಜೆ ಮಾಡಿಸ್ತಾರೆ, ಆ ಪೂಜೆಯನ್ನು ಮಾಡಿಸ್ಕೊಂಡು ಬರಲಿ, ಆಗ ಏನಾಗುತ್ತೆ, ಇವರಿಗೆ ಕಾರ್ಯಕ್ಷೇತ್ರದಲ್ಲಿ ಬಂದಂಥ ಆಬ್ಸ್ಟಕಲ್ಸನ್ನು ದೂರ ಆಗುತ್ತೆ. ಅವ್ರಿಗೆ ಯಾವಾಗೆಲ್ಲ ಟ್ರಾನ್ಸ್ಫರ್, ಈಗ ನೋಡಿ ಅವ್ರಿಗೆ ಕಾರ್ಯಕ್ಷೇತ್ರದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕು, ಓಕೆನಾ, ಯಾವಾಗ ನೋಡಿದ್ರು ಅದು ಬರೇ ಕಿರಿಕಿರಿ ಆಗಿರ್ತದೆ ಹೊರತು ಕಾರ್ಯಕ್ಷೇತ್ರದಲ್ಲಿ ಸ್ಯಾಟಿಸ್ಫೈಡ್ ಅಂತೂ ಆಗುವುದಿಲ್ಲ ಅಂತಲೇ ಇಂಡಿಕೇಶನ್ ಇದೆ. ಆನಂತರ ಈ ಜಾತಕ ವಿಶೇಷ ರೀತಿಯಲ್ಲಿ ಮದುವೆ ವಿಚಾರದಲ್ಲಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲದಂತ ಮತ್ತೊಂದು ಇಂಡಿಕೇಶನ್ ಇದೆ. ಅದಕ್ಕೋಸ್ಕರ ಈ ಇಬ್ಬರು ಕೂಡ ಸೇರ್ಕೊಂಡು ಜಗಳ ಮಾಡೋದು ಅದು ಎಲ್ಲ ಕಡಿಮೆ ಮಾಡಬೇಕಮ್ಮ, ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ತಾಯಿ. ಅರ್ಥ ಆಗುತ್ತಾ ನಿಮಗೆ? ಅಥವಾ ಗೊತ್ತಾಯ್ತು ಈಗ? ಓಕೆ, ಹಾಗಾದ್ರೆ ಏನು ಮಾಡಬೇಕು ಈಗ ಹೇಳಿ. ಇವರು ನಾನು ಬೇಕಾದ್ರೆ ರೆಮಿಡಿ ಹೇಳಿಕೊಡ್ತೇನೆ, ದಯವಿಟ್ಟು ಅದನ್ನು ಫಾಲೋ ಮಾಡಿ, ನಿಮಗೆ ಸಾಧ್ಯ ಆದರೆ ನೋಡಿ. ಅದನ್ನು ತುಂಬ ನೆನಪಿಟ್ಕೊಳ್ಬೇಕಾಗುತ್ತೆ, ನಾನು ಏನು ಹೇಳ್ತಾ ಇದ್ದೆ ಅದನ್ನು ಅಳಿಯ ಫಾಲೋ ಮಾಡಬೇಕು. ಅದನ್ನು ಅಳಿಯ ಫಾಲೋ ಮಾಡಿದಾಗ ಅವರ ಲೈಫಲ್ಲಿ ಹೋಗಿ ಸಕ್ಸಸ್ ಆಗುತ್ತೆ, ಮತ್ತು ಮಕ್ಕಳ ವಿಚಾರದಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ, ತುಂಬ ಸುಲಭ ಅಂತ ಕಂಡು. ಯಾಕಂದರೆ ಇವರ ಕುಟುಂಬದಲ್ಲಿನೇ ಪ್ರೇತಬಾಧೆ ಇರುವಂಥದ್ದಮ್ಮ ವಿಶೇಷ ರೀತಿಯಲ್ಲಿ ಅಲ್ವಾ. ಅದಕ್ಕೋಸ್ಕರ ಏನಾಗುತ್ತೆ, ಅದು ತುಂಬ ಅವರಿಗೆ ಅದು ಯಾವ ಮಟ್ಟದಲ್ಲಿ ಹೋಗಬೇಕು ಆ ಮಟ್ಟದಲ್ಲಿ ಹೋಗ್ಲಿಕ್ಕಂತೂ ಬಿಡ್ತಾ ಇಲ್ಲ ಅವರಿಗೆ. ಬಾರಿ ಬಾರಿಗೂ ಆರೋಗ್ಯದ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತೆ, ಬಾರಿ ಬಾರಿಗೂ ಇನ್ಸಲ್ಟನ್ನು ಅನುಭವಿಸಬೇಕಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಸಮೇತ ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕಾದ್ರೆ ಅಷ್ಟು ಕೇಳಿಸ್ಕೊಳ್ಬೇಕಾಗುತ್ತೆ, ಆನಂತರ ಹೋಗಿ ಉನ್ನತ ಮಟ್ಟ ಸಿಗುತ್ತೆ, ಅನ್ಯತೆ ಸಿಗುವುದಿಲ್ಲ. ಇವ್ರಿಗೆ ಏನು ಮಾಡಬೇಕಾ, ಒಂದು ಹುಣ್ಣಿಮೆ ದಿವಸ ನೀವೇನು ನಾನು ಹೇಳಿದನ್ನು ಸರಿ ಕೇಳಿಸ್ಕೊಳ್ಳಿಮ್ಮ. ಹುಣ್ಣಿಮೆಯ ದಿವಸ ಏನು ಮಾಡಬೇಕು, ಸ್ವಲ್ಪ ಕಪ್ಪು ಎಳ್ಳನ್ನು ಇಟ್ಕೊಂಡು, ಇವ್ರಿಗೆ ಹೇಳಿ ಒಂದು ಸ್ವಲ್ಪ ಕಪ್ಪು ಎಳ್ಳನ್ನು ಇಟ್ಕೊಳ್ಳಿ ಹುಣ್ಣಿಮೆ ದಿವಸ. ನಿಮ್ಮ ಅಳಿಯನಿಗೆ ಹೇಳಿ, ಅದು ಕೂಡ ರಾತ್ರಿ ಹೊತ್ತು ಕಪ್ಪು ಎಳ್ಳನ್ನು ಇಟ್ಕೊಂಡು ಪ್ರೇ ಮಾಡೋದ್ರಲ್ಲಿ ಯಾವುದೇ ಪ್ರೇತ ಬಾಧೆ ಏನೇ ಇದ್ರು ಕೂಡ ಇದರಿಂದ ದೂರ ಆಗಬೇಕಂತ ಹೇಳಿ ಅವ್ರಿಗೆ ನಿವಾಳಿಸಿ ತೆಗಲಿಕ್ಕೆ ಹೇಳಿ. ಇಡೀ ಬಾಡಿಗೆ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನೊಂದು ಡಬ್ಬೆಯಲ್ಲಿ ಹಾಕಿಡ್ಲಿಕ್ಕೆ ಹೇಳಿ, ಓಕೆನಾ? ಇದನ್ನು ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೆ ಮಾಡಬೇಕಮ್ಮ, ಓಕೆನಾ? ದಿನ ಮಾಡ್ಬೇಕಮ್ಮ, ಹುಣ್ಣಿಮೆಯಿಂದ ಅಮಾವಾಸ್ಯೆ 15 ದಿವಸ, ಓಕೆನಾ? ಆನಂತರ ಅಮಾವಾಸ್ಯೆ ದಿವಸ ರಾತ್ರಿ ಹೊತ್ತಮ್ಮ. ಆನಂತರ ಅಮಾವಾಸ್ಯೆ ದಿವಸ ಏನ್ ಮಾಡ್ಬೇಕು, ಸೂರ್ಯ ಅಸ್ತ ಆದ ನಂತರ ಅದನ್ನ ಸಮುದ್ರಕ್ಕೆ ಬಿಡಬೇಕಮ್ಮ ಹೋಗಿ, ಓಕೆನಾ? ಇದ್ರ ಮುಖಾಂತರ ಅವ್ರಿಗೆ ಬಂದಂತ ಸಮಸ್ಯೆ ನಿವಾರಣೆ ಆಗ್ಲಿ ಸ್ಟಾರ್ಟ್ ಆಗುತ್ತೆ. ಆನಂತರ ನೋಡ್ಕೊಳ್ಳಿಮ್ಮ, ಈ ಗಂಡ ಹೆಂಡತಿ ಮಧ್ಯೆ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತದಮ್ಮ, ಅವ್ರಿಗೆ ಹೇಳಿ ತುಂಬಾನೇ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ, ರೈಟ್ ತಾನೆ? ಇಲ್ಲಾಂದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಅಮ್ಮ. ಒಳ್ಳೇದಾಗಲಿದೆ, ಬಾಕಿ ವಿಚಾರ ಪರವಾಗಿಲ್ಲ. ಇವ್ರಿಗೆ ಒಳ್ಳೆ ಎಜುಕೇಶನ್ ಇದೆ, ವಿದ್ಯೆ ಇದೆ, ಬುದ್ಧಿ ಇದೆ, ಚೆನ್ನಾಗಿ ಹೋಗ್ತಾರೆ, ಅದೆಲ್ಲ ಓಕೆನೆ. ಬಟ್ ಮದುವೆ ವಿಚಾರಕ್ಕೆ ಬಂದಾಗ ಡಿಸ್ಟರ್ಬೆನ್ಸ್ ಉಂಟು ಅಂತ, ಓಕೆನಾ? ಅರ್ಥ ಆಯ್ತಮ್ಮ? ಓಕೆ, ಹಾ ಸರ್, ಏನಮ್ಮ, ಯಾವಾಗಲೂ ಬಂದು ಭೇಟಿ ಮಾಡಿಮ್ಮ, ಪರವಾಗಿಲ್ಲ, ಒಳ್ಳೇದಾಗ್ಲಿ ತಾಯಿ, ಓಕೆನಾ?
ಎಸ್ ಅಮ್ಮ ಒಳ್ಳೆಯಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ. ಏನೋ ಒಂದು ಸಮಸ್ಯೆ ಇರ್ತದೆ, ಅದೇನೋ ಒಂದು ಪ್ರಶ್ನೆ ಮಾಡ್ತೀರಾ, ಇದು ವಿಚಾರ ರೈಟ್ ತಾನೆ, ಸಮಸ್ಯೆನೇ ಬೇರೆ ಪ್ರಶ್ನೆನೇ ಬೇರೆ ಅಂತ ಬರೀ. ಓಕೆ, ಎನಿವೆ ಇರಲಿ, ಅದು ಮೇಷರಾಶಿ ಎರಡನೇ ಮನೆಯಲ್ಲಿದ್ದಾಗ ಅಲ್ವಾ, ಅದು ಜಾಸ್ತಿ ಫಾಸ್ಟ್ ಫುಡ್ಡನ್ನು ತಿನ್ನುವಂಥದ್ದು, ಫಾಸ್ಟ್ ಫುಡ್ ನಿಮಗೆ ಬೇಕು ರೈಟ್ ತಾನೆ. ಆನಂತರ ನೀವು ಮಾತಾಡೋದು ಬಹಳ ಕಡಾಕಡಿಯಾಗಿ ಮಾತಾಡ್ತೀರಾ, ಹಣ ಬಂದರೆ ಅಚಾನಕ್ಕಾಗಿ ಬರ್ತದೆ, ಹಣ ಹೋದರೂ ಅಚಾನಕ್ಕೆ ಹೋಗುತ್ತೆ, ಹಣಕಾಸನ್ನು ನಿಮಗೆ ಅಲ್ಲಿ ಅದನ್ನು ಸಸ್ಟೈನ್ ಮಾಡಲಿಡ್ಲಿಕ್ಕೆ ಅಥವಾ ಅದನ್ನು ಜಮಾ ಮಾಡಲಿಡ್ಲಿಕ್ಕೆ ನಿಮ್ಮಿಂದ ಆಗದಂಥ ವಿಚಾರ ಅಂತ ಹೇಳ್ತೇನೆ ರೈಟ್ ತಾನೆ. ಮೇಷಲಗ್ನದವರಿಗೆ ಅದು ಅಷ್ಟು ಸುಲಭದಲ್ಲಿ ಅಂತ ಆಗುವುದಿಲ್ಲ ಅಂತ ಹೇಳ್ತೇನೆ. ಆನಂತರ ಮೇಷರಾಶಿ ಅಧಿಪತಿಯ ಪರಿಸ್ಥಿತಿಯನ್ನು ನೋಡ್ಕೊಳ್ಬೇಕು. ಆತ ಒಂದು ವೇಳೆ ಆರನೇ ಮನೆಗೆ ಬಂದು ಸೇರ್ಕೊಂಡ್ಬಿಟ್ಟ ಅಲ್ವಾ, ಎರಡನೇ ಮನೆ ಅಧಿಪತಿಯಾಗಿ ಆ ಕುಜ ಆರನೇ ಮನೆಗೆ ಬಂದು ಸೇರ್ಕೊಂಡ್ಬಿಟ್ಟ ಅಂದಾಗ ಎಷ್ಟು ಹಣಕಾಸು ಸಂಪಾದನೆ ಮಾಡ್ತೀರಾ ಅಷ್ಟು ನಿಮಗೆ ಲೋನ್ ಕಟ್ಟಲಿಕ್ಕೆ ಹೋಗುತ್ತೆ ಅಂತ ಮತ್ತೊಂದು ಇಂಡಿಕೇಟರ್. ಯಾವತ್ತು ಇದ್ರೂ ಕೂಡ ಲೋನ್ ಕಟ್ಟಲಿಕ್ಕೆ ಹೋಗುತ್ತೆ, ನೀವು ಲೋನ್ ಕಟ್ತಾನೇ ಹೋಗ್ತೀರಾ ಅಂತ ಒಂದು ಇಂಡಿಕೇಶನ್ ಅರ್ಥ ಆಗುತ್ತೆ ನಿಮಗೆ. ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲ್ವಾ. ಅದಕ್ಕೋಸ್ಕರ ಮೀನಲಗ್ನದವರು ಯಾವತ್ತಿದ್ರು ಕೂಡ ಅವರ ಮಾತಿನಲ್ಲಿ ಕಂಟ್ರೋಲ್ ಬೇಕಾಗುತ್ತೆ, ಅವರ ಮಾತಿನಲ್ಲಿ, ಅವ್ರ ಮಾತು ಏನಾಡ್ತಾರೆ ಅವ್ರ ಮಾತು ಅಷ್ಟು ಚೆನ್ನಾಗಿರ್ಬೇಕಾಗುತ್ತೆ, ಅವರ ಮಾತು ವಿಶೇಷ ರೀತಿಯಲ್ಲಿ ಒಂಥರ ಸಾಫ್ಟ್ ಆಗಿರಬೇಕಾಗುತ್ತೆ, ಬೇರೆಯವರಿಗೆ ಹೀಲಿಂಗ್ ಮಾಡುವಂಥ ಮಾತುಕತೆ ಇರಬೇಕಾಗುತ್ತೆ. ಆ ರೀತಿಯಾಗಿ ಮಾತಾಡಿದಾಗ ಇವರ ಕುಟುಂಬ ಜೀವನವೂ ಚೆನ್ನಾಗಿರ್ತದೆ, ಇವರು ಚೆನ್ನಾಗಿರ್ತಾರೆ. ಆನಂತರ ಹಣಕಾಸಿನ ವಿಚಾರದಲ್ಲಿ ಕೂಡ ಬರ್ಕತ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲ್ಲ ರೀತಿಯ ರಿಸಲ್ಟನ್ನು ಅನುಭವಿಸ್ತಾರೆ ಆಯ್ತಾನೆ. ಓಕೆನಾ, ಇನ್ನೇನು ಇರ್ತದಪ್ಪ ವಿಶೇಷತೆ ಖಂಡಿತ ಹೇಳಿಕೊಡ್ತೇನೆ, ಬಟ್ ಸಮಯ ಮೀರ್ತಾನೆ ಏನು ಮಾಡೋಕ್ಕಾಗಲ್ಲ. ಸೊ ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವಾಲ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.